ಹೋ ಹೋಯ್ ನಮಸ್ಕಾರ ಮಾರ್ರಿ, ಶನಿವಾರ ಅಂದಳೆ ಹತ್ತಿದ ಕಂತೆ ಕಣ್ಬೇಡಿ. ಹೊತ್ತು ಅದು ಕಾರ್ಯಕ್ರಮ ಶುರುವಾಯ್ತು. ಬರೋದು ಖಸಿ ಬರ್ತಿ ಹೆಂಗ್ಸ್ರ ಬ್ಯಾಟಿ ಹೋಗಿ ಬರ್ತೀವಿ ಗಣಸರ ಎಲ್ಲಿ ಚಿರುಕುಟ್ಟಿ ಬೇಕಂತೀವಿ. ಫಳೆಯರು ಮಳೆಯರು ಮತ್ತು ಮಕ್ಳಿಗೆ ನೋಡುತ್ತಿ ಚಿರಿಪಿರಿ ಮಕ್ಕಳು ಮೊಬೈಲ್ ಹತ್ತು ಕೂಕಂಡಿ ಹೆಣ್ಗಳಿಗೆ ಏನು ಮಾಡ್ತೀವಿ ಗಣಗಳು. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್, ನಾವು ಹಿಂದಿನ ಸಂಚಿಗೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದು, ಅದು ಎಂತ ಕೇಳದಿದ್ರೆ ತತ್ಗಡಿ ಅಂದರೆ ಎಂತ ಕೇಂದ್ರ. ಇದೊಂದು ಹೆಚ್ಚಿನವ್ರಿಗೆ ಸ್ವಲ್ಪ ಕಷ್ಟ ಕಂಡಿತ್ತೇನೋ, ಯಾಕಂದ ಹೇಳಿದ್ರೆ ಕೆಲವರು ಕೊಟ್ಟು ಉತ್ತರ ತಪ್ಪಿತ್ತು, ಕೆಲವರು ಕೊಟ್ಟದ್ದು ಅಂದರೆ ಉತ್ತರ ಕೊಟ್ಟವ್ರ ಸಂಖ್ಯೆ ಸ್ವಲ್ಪ ಕಮ್ಮಿ ಇತ್ತು. ಹಾಗಾಗಿ ಇರಿಸ್ಕೊಂಡು ತತ್ಗಡಿ ಅಂತ ಹೇಳಿದ್ರೆ ತತ್ಗಡಿ ತದ್ಗಡಿ ಅಂತೇಳಿ ಹೇಳ್ತಾರೆ ನೋಡಿ. ಈ ತತ್ಗಡಿ ಎಂಬುದು ಪದದ ಅರ್ಥ ಎಂತ ಕೇಳದಿದ್ರೆ, ಈಗ ನಮ್ಮ ಜಾಗ ಇತ್ತು ಅಲ್ಲ ಅಲ್ಲ ಇದ್ದಂಗೆ ಇನ್ನೊಬ್ಬರ ಜಾಗ ಇತ್ತು ಅಂತ ಹೇಳಿದ್ರೆ ಅವು ಎರಡರ ಮಧ್ಯೆ ಇಪ್ಪಂಥದ್ದು ಒಂದು ಭೂಪ್ರದೇಶ, ಏನೊಂದು ಅಂಚುಕಟ್ಟು ದಾರಿಯೋ ಅಥವಾ ಒಂದು ಕಲ್ಲು, ಅದಕ್ಕೂ ತತ್ಗಡಿ ಅಂತ ಹೇಳ್ತಾರೆ ಅಂದ್ರೆ. ಇನ್ನಲ್ದಿದ್ರೆ ಈ ಗೆದ್ದಿ ಎರಡು ಗೆದ್ದಿ ಮಧ್ಯೆ ಒಂದು ಸಣ್ಣ ಅಂಚು ಬತ್ಕೊಂಡು ಒಡಿ ಅಂಚಿರುತ್ತಲ್ಲ, ಆ ಒಡಿ ಅಂಚಿಗೂ ತತ್ಗಡಿ ಅಂತೇಳಿ ಹೇಳ್ತಾರೆ ಅಂದ್ರೆ. ಇವೆರಡು ಪದಕ್ಕೆ ತತ್ಗಡಿ ಎಂಬ ಪದವನ್ನು ಉಪಯೋಗಿಸ್ತಾರೆ. ಹೆಚ್ಚಾಗಿ ಆಚಿಗೂ ಮತ್ತೆ ನಮಗೆ ಜಾಗಕ್ಕೆ ಮಧ್ಯೆ ಇಪ್ಪಂಥದ್ದಕ್ಕೆ ಆ ಗಡಿ ಕಲ್ಲಾಯಿಲಿ ಅಥವಾ ಗಡಿ ಜಾಗಕ್ಕಾಯಿಲಿ ಅದಕ್ಕಾರು ಅವೆರಡು ಜಾಗವನ್ನು ಬೇರ್ಪಡಿಸುತ್ತಲ್ಲ ಅದಕ್ಕೆ ಇಪ್ಪಂಥದ್ದಕ್ಕೆ ತತ್ಗಡಿ ಅಂತೇಳಿ ಹೇಳ್ತಾರೆ. ಇವತ್ತಿನ ದಿವಸದಾಗ ಈ ಪದದ ಉಪಯೋಗ ಹಾಗೆ ಅದ್ರದ್ದು ಬಳಕೆ ಎಲ್ಲ ಮಸ್ತ್ ಕಮ್ಮಿ ಮಾಡಿದ್ರೆ ಹಂಗೆ ಇದು ಹೆಚ್ಚಿನ ಜನಕ್ಕೆ ಹಮ್ಲೋಯ್ತು. ಹಾಗೆ ಇವತ್ತಿನ ನಮ್ಮ ಈ ಒಂದು ಹಳಿ ಹಂಬಲ ಕಾರ್ಯಕ್ರಮದಂಗೆ ವಿಶೇಷವಾದ ಒಂದು ಸಂಚಿಕೆ ಇತ್ತು. ಈ ಸಂಚಿಕೆ ಯಾವ್ದು ಕೇಂದ್ರೆ ಬಳಗಾರರ ಕುರಿತಾಯಿ. ಬಳಗಾರನ ಹಿಂದಿನ ಕಾಲದಂಗೆ ಮನೆಗೆ ಯಾವ ರೀತಿಯಾಗಿ ಅವ್ರನ್ನ ಆಮಂತ್ರಣ ಮಾಡ್ಕೊಂತಿದ್ರು ಅಂದ್ರೆ ಅವ್ರ ಮನೆಗೆ ಯಾವ ರೀತಿಯಾಗಿ ಕರ್ಸ್ಕೊಂತಿದ್ರು, ಮದಿ ಆಗಲಿ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮದ ಹೆಚ್ಚಾಯಿ ಮದಿ ಅಂದಳಿ ಹೇಳಕ್ಕ ಬಳಗಾರನ ಕರ್ಕೊಂಬಂತ ರೀತಿ, ಅವ್ರ ಮನೆಗೆ ಅವರಿಗೆ ಬಳಗಾರಿ ಮಾಡುವಂತ ಉಪಚಾರ ಇನ್ನೊಂದು ಮತ್ತೊಂದು ಹಾಗೆ ಅದ್ರ ಸಂಕ್ತ ಈ ಖುಷಿ ಎಂಬುದಕ್ಕಿಂತ ಅವರ ದುಃಖ ಅವ್ರ ನೋವು ಅವ್ರ ಸಂಕಟ ಅಂತ ಹೇಳ್ರ ಮನೆ ಮನೆಗೆ ಬಳಿ ಮಾರುಕ ಹಾಪಂಥದ್ದು, ಆ ಕಾಲಿನ ದಾರಂಗೆ ನಡ್ಕೊಂಡು ಹೋಗ್ದ, ಆಗಳಿಕೆಲ್ಲ ಗಾಡಿ ಇಲ್ದಿದ್ದ ಆಗಳಿಕೆ ಆ ಬಳಿಯನ್ನು ಏಡು ಬದಿಗೂ ನಿಲ್ಸ್ಕೊಂಡು ಅದನ್ನು ಹಿಡ್ಕೊಂಡು ಹೋಗಂಥದ್ದು, ಆ ಕಷ್ಟ ನಷ್ಟ ಅವ್ರ ಹತ್ರಕ್ಕೆ ಎಂಬ ಮತ್ತು ಬಳೆಂಗೆ ಯಾವ್ಯಾವ ಜಾತಿ ಇತ್ತು ಅದನ್ನೆಲ್ಲ ಅವರೇ ಬಳಗಾರರೇ ಚಂದ ಮಾಡಿ ಹೇಳ್ತಾರೆ. ಹಂಗೆ ಬಳಿಯ ಪ್ರಾಮುಖ್ಯತೆ ಇದೆಲ್ಲವನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಂಗೆ ತಿಳಿಸಿಕೊಡ್ತಾರೆ. ಹಾಗೆ ಹಿಂದಿನ ಕಾಲದಂಗೆ ನಾನು ಇನ್ನೊಂದು ಹೇಳ್ಕಂತ ಹೇಳಿದ್ರೆ ಈ ಬಳೆಗೂ ಬಳೆಗಾರರಿಗೂ ಮತ್ತು ಊರ ಜನರಿಗೆಲ್ಲ ಒಂದು ಭಾರಿ ನಂಟಿದಿತ್ತು. ಹಿಂದಿನ ಕಾಲದಂಗೆ ಕೆಲವೊಂದು ವಿಷಯಗಳ ಏನಂದ್ರೆ ಮಾಧ್ಯಮ ಬಳಗಾರ ಇದ್ದೀರ ಅದು ನಾವು ಕೆಲವೊಂದು ಹಾಡಂಗೆ ಈ ಜಾನಪದ ಹಾಡುಗಳನ್ನೆಲ್ಲ ತಕೊಂಡು ಕೇಂದಾಗಳಿಕೆ ಅದ್ರಂಗೆ ಗೊತ್ತಾಗ್ತು ಅಂದರೆ ಇವತ್ತಿನ ನಾವು ಲೆಕ್ಕದಾಗೆ ಅಂತ ಪೋಸ್ಟ್ ಮ್ಯಾನ್ ಅಂತ ಹೇಳುತ್ತೆ. ಆ ಪೋಸ್ಟ್ ಮ್ಯಾನ್ ಇದು ಕೆಲಸ ಹಿಂದಿನ ಕಾಲದಾಗೆ ಬಳಗಾರ ಮಾಡ್ತಿದ್ದೀರ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಅಂತ ಹೇಳಿದ್ರೆ ದೂರ ಸಾರ್ ಹೋದಾಗಳಿಕೆ ಅವ್ರ ಮನೆ ಮಗಳು ಏನಾದ್ರು ತವರು ಮನೆಗೆ ವಿಷಯ ಮುಟ್ಸಿ ಅಂತಾಗಳಿಕೆ ಬಳಗಾರ ಇಲ್ಲಿಂದ ವಿಷಯವನ್ನು ಅವರ ತವರು ಮನೆಗೆ ಮುಟ್ಸ್ತಿದ್ದೀರ. ಅವ್ರ ಬಳಗಾರದ್ದು ಮತ್ತು ಉಳಿದ ಜನರದ್ದು ಒಡನಾಟ ಎಲ್ಲ ಭಾರಿ ಲೈಕ್ ಇದ್ದಿತ್ತು. ಅದಕ್ಕೆ ನಮ್ಮ ಕುಂದಾಪುರ ಕನ್ನಡದಂಗೆ ಒಂದು ಭತ್ತ ತೋಳು ಹಾಡು ಸಮೇತ ಇತ್ತು. ಕೆಲವು ಹಾಡಂಗೆ ಇದನ್ನೆಲ್ಲ ಉಪಯೋಗ ಮಾಡ್ಕೊಂಡಿರ ಅಂತ ಹೇಳಿದ್ರೆ, ನೀರಿಗೆ ಹಾಪಂಗೆ ನೀಲಾದಂಥ ಬಳಿ ಬಂದು ನಾಕಂಡಲ್ಲಿಂಥ ಬಳಿ ಇಲ್ಲ, ನಾಕಂಡಲ್ಲಿಂಥ ಬಳಿ ಇಲ್ಲ ಬಳಗಾರ ಗಂಡೆ, ಹೋಯ್ ಹೇಳ ನನ್ನ ತವರಿಗೆ ನಿನ್ನ ತವರೂರ ನಾನೇನೋ ಬಲ್ಲೆ ನಮ್ಮ ಹೆಸರೇಳ ಅವರ ಕುಲ ಹೇಳ. ಹೊಸ ಕ್ಯಾರಿ ತೋಡಿಸಿದ ಹೊಸ ಬಾಮಿ ಕಟ್ಟಿದ ಬಾಗಿಲಿಗೆ ಮುತ್ತ ಬಿಗಿಸಿದ ಬಾಗಿಲಿಗೆ ಮುತ್ತ ಬಿಗಿಸಿದ ಲಣ್ಣಯ್ಯ ಅದೇ ಕಾಣ ನನ್ನ ತವರ್ಮಾನಿ ಅಂತ ಹೇಳಿ ಇಷ್ಟು ಗುರ್ತ ಹೇಳ್ತಾಳಮ್ರ. ಅಂದರೆ ಅವಳ ನೀರಿಗೆ ಹೋಪ ನಾಕಂಡಲ್ಲಿಂತ ನೀಲ ನಾ ನೀರಿಗೆ ಹೋಗುವಾಗ ನೀಲಾದಂಥ ಬಳಿ ಬಂದು ನಾಕಂಡಲ್ಲಿಂತ ಬಳಿ ಇಲ್ಲ ಅಂದರೆ ಒಂದು ವಿಷಯವನ್ನು ಆ ಬಳಿ ಇಲ್ಲ ಅಂದ ಆ ವಿಷಯವನ್ನು ಅದು ಹೇಳು ಕೇಳೋದು ಅಥವಾ ಇನ್ಯಾವುದೋ ರೀತಿಯದು ಎಂಥದೇ ಇರಲಿ ಇದಂಗೆ ಬಳಗಾರ ಎಂಬ ಪದವನ್ನು ಉಪಯೋಗಿಸ್ಕೊಂಡಿದ್ರು. ಮತ್ತು ಭತ್ತ ತೊಳಸರು ಇನ್ನೊಂದು ಹಾಡನ್ನು ಹೇಳ್ತಾರೆ, ಆ ಹಾಡಂಗೆ ಸಮೇತ ಬಳಗಾರನ್ನ ಅಂದರೆ ನೆನಪು ಮಾಡ್ಕೊಂತಾರೆ. ಈ ಎಲ್ಲ ಹಾಡುಗಳ ಬಳಗಾರನ್ನ ನೆನಪು ಮಾಡ್ಕೊಂಡು ಬಳಗಾರದ ಒಂದು ಕೆಲವೊಂದು ಸಾಲುಗಳಿದ್ರೆ ಬಪ್ಪುಕೋಯಿ ಈ ಒಂದು ಬಳೆಗಾರರಿಗೆ ಮತ್ತು ನಮ್ಮ ಈ ಜಾನಪದರಿಗೆ ಅಂತ ಹೇಳಿದ್ರೆ ಹಿಂದಿನ ಜನಜೀವನಕ್ಕೆ ತುಂಬ ಹತ್ತಿರವಾಗಿದ್ದಾರೆ, ಅವರ ಒಡನಾಡ್ದಾಗ ಇದ್ದಾರೆ ಅಂದಿದ್ರಂಗೆ ಗೊತ್ತಾಗ್ತದೆ. ಬಳೆಗಾರ ಬಳಿ ಇಡುವಂಗೆ ಬಲಗಣ್ಣ ಕುಣಿದಾವು ಬಳೆಗಾರ ನನ್ನ ಕೈಬೀಡು, ಬಳೆಗಾರ ನನ್ನ ಕೈಬೀಡು ನೈಲಾಡಿಯಲ್ಲಿ ನೋಡಿ ಬರ್ತೇನೆ ನನ್ನ ಬಳಗಾವು ಅಂದೇಳಿ ಈ ಹಾಡಿತ್ತು. ಇದ್ರದ್ದು ಅರ್ಥ ಎಂತಂತ ಹೇಳಿದ್ರೆ ಬಲಗಣ್ಣ ಹೆಂಗಸರಿಗೆ ಬಲಗಣ್ಣ ಎಲ್ಲರೂ ಕೊಂಡ್ರೆ ಕಣ್ಣು ಹಾರತ್ತಲ್ಲ, ಹಾಗಾದ್ರೆ ಅವರು ಬಳಗ ಕಾಂತರ ಎಂಬ ಲೆಕ್ಕ ಅಂಬ್ರೆ ಆ ಒಂದು ಉದ್ದೇಶದಿಂದ ಬಳೆಗಾರಕ ಬಳಿ ಇಡಿಸೋರಿಗೆ ಯಾವುದೊಂದು ಹೆಂಗಸದ ಅಥವಾ ಹೆಣ್ಣಿದೆ ಯಾರದೊಂದು ಕಣ್ಣಿಂದ ಬಲಗಣ್ಣು ಹಾರತ ಅದಕ್ಕೆ ಬಳೆಗಾರ ನನ್ನ ಕೈ ಬೀಡ ನೈಲಾಡಿಯಂಗೆ ನೋಡಿ ಬರ್ತೇನೆ ನನ್ನ ಬಳಗಾವು. ನೈಲಾಡಿ ಅಂತ ಹೇಳಿದ್ರೆ ನಾನು ನೈಲಾಡಿ ಆಗಿಕೊಯ್ ನೈಲಾಡಿಯನ್ನು ಹಾಯ್ಕೊಂಡು ಅವ್ರವ್ರಿಗೆ ಯಾವ್ಯಾವ ಊರಿರುತ್ತೆ ಆ ಊರಿದ ಹೆಸರನ್ನು ಅಲ್ಲ ಉಪಯೋಗ ಮಾಡ್ಕೊಂತಿದ್ರೆ. ಈ ರೀತಿಯಾಗಿ ಬಳೆಗಾರನ ದಿನನಿತ್ಯ ಜೀವನದಾಗ ಅವರನ್ನು ನೆನಪು ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಬತ್ತು ಪುರಾಣದ ಹಾಡಂಗೂ ಬತ್ತು ಕೆಲವೊಂದು ಯಾರಮ್ಮ ಮನೆಯಲ್ಲಿ ಯಾರಮ್ಮ ಮಠದಲ್ಲಿ ಮುತ್ತೈದೆತನದ ಬಳಿಯ ಇಡುತ್ತೇನೆ ಅಂಥೇಳಿ ಒಂದು ಹಾಡು ಬತ್ತು. ಇದು ಕೃಷ್ಣ ರುಕ್ಮಿಣಿಯ ಕತೆ ಬತತ್ತಿ ಈ ಹಾಡಿನೊಳಗೆ. ಇದ್ರಂಗೂ ಪೂರ್ತಿ ಬಳೆಗಾರದ್ದೇ ಪ್ರಸ್ತಾಪನೆ ಮಾಡಿರು. ಹಾಗೆ ಈ ಹಾಡಂಗೆ ಕೃಷ್ಣನೇ ಬಳೆಗಾರರ ವೇಷದಂಗೆ ಬಳೆಗಾರರ ರೂಪದಂಗೆ ಬಪ್ಪಂತ ಇದೊಂದು ಕತೆ. ಅಂದರೆ ರುಕ್ಮಿಣಿಯ ಪಾತಿರ್ವತೆಯನ್ನು ಪರೀಕ್ಷೆ ಮಾಡೋಕ್ ಬಪ್ಪಂಥದ್ದು ಈ ಒಂದು ಪ್ರಸಂಗದಾಗ ಬತ್ತು. ಎಂಥದೇ ಇಲ್ಲಿ ಪುರಾಣದಂಗೂ ಬಳೆಗಾರ ಉಲ್ಲೇಖ ಇತ್ತ, ಹಾಗೆ ದಿನನಿತ್ಯದ ಜಾನಪದದಂಗೂ ಬಳೆಗಾರ ಉಲ್ಲೇಖ ಎಲ್ಲ ಇತ್ತು. ಹಂಗೆ ಇವತ್ತಿನ ಎಲ್ಲ ಒಂದು ನಾವು ಬಳೆಗಾರ ಪ್ರಾಮುಖ್ಯತೆ ಬಳೆ ಪ್ರಾಮುಖ್ಯತೆ ಅಲ್ಲ ಬಳೆಗಾರರಿಂದವೇ ಕೇಂಬ. ಹೋ ಹೋಯ್ ನಮಸ್ಕಾರ ಮಾರ್ರೆ.
ನಿಮ್ಗೆಲ್ಲರೂ ಹಳೆಯ ಹಂಬ್ಲು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಒಂದು ಬಾರಿ ಯಶಸ್ವಿ ಕಾರ್ಯಕ್ರಮ, ಹಾಗೆ ಬಾರಿ ಅದ್ಭುತವಾದ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಂಗೆ ಈ ಖುಷಿ ಅನುಭವಿಸಿದವರಿಗೆ ಇವತ್ತಿನ ಕಾರ್ಯಕ್ರಮ ಒಂದು ಬಾರಿ ಖುಷಿ ಆತಂದಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಇವತ್ತು ನಿಮ್ಗೆ ನಾವು ತೋರಿಸಕ್ಕಿಪ್ಪಂಥದ್ದು ಕಣ್ಣೆದುರಿಗೆ ಬಳೆ ಇತ್ತು, ಎಲ್ಲರಿಗೂ ಗೊತ್ತಾತ. ಹಿಂದಿನ ಕಾಲದಂಗೆ ಈ ಮನೆ ಮನೆಗೆ ಹೋಗಿ ಬಳೆ ಇಡುವಂಥ ಒಂದು ಸಂಸ್ಕೃತಿ ಸಂಪ್ರದಾಯ ನಮ್ಮಲ್ಲಿದ್ದಿತ್ತು, ನಮ್ಮಲ್ಲಲ್ಲ ಎಲ್ಲ ಬದಿಯಂಗೂ ಈ ಒಂದು ಕ್ರಮ ಇದ್ದಿತ್ತು. ಇವತ್ತಿನ ಜನತೆಗೆ ಅಂದರೆ ಇವತ್ತಿನ ಜೀವಮಾನದಂಗೆ ಅಭಿವೃದ್ಧಿ ಎಲ್ಲ ಸ್ವಲ್ಪ ಜಾಸ್ತಿ ಆದಂಗೆ ಈ ಮನೆ ಮನೆ ಹೋಗಿ ಬಳೆ ಇಡುವ ಕ್ರಮ ಎಲ್ಲ ಕಮ್ಮಿ ಆತ ಬಂತು. ಈಗ ಇಡುದಿದ್ರೆ ಏನಾದ್ರು ಮದಿ ದಿವಸಕ್ಕೆ ಹೋಗಿ ಇಡ್ತಿರ್ ಬಿಟ್ರೆ ಬೇರೆ ದಿವಸಕ್ಕೆ ಹಿಂಗೆ ಊರ ಮೇಲೆ ತಿರುಗಿ ಮನೆ ಮನೆಗೆ ಹೋಗಿ ಬಳೆ ಇಡುವಂಥ ಕ್ರಮ ಭಾರಿ ಕಮ್ಮಿ ಆಗಿದ್ದಿತ್ತು. ಹಿಂದಿನ ಕಾಲದಂಗೆ ಆ ಕ್ರಮ ಹೆಂಗಿದ್ದಿತ್ತು? ಈ ಬಳಗಾರಿ ಇನ್ನೊಬ್ಬರ ಮನೆ ಬಳೆ ಇಡೋಕೆ ಹೋದಾಗಳಿಗೆ ಅವರು ಇವರನ್ನು ಬರಮಾಡ್ಕಂತಿದ್ದು, ಅವರು ಸ್ವಾಗತ ಮಾಡ್ಕಂತಿದ್ದ ಕ್ರಮ, ಹಾಗೆ ಬಳೆಯಂಗೆ ಎಷ್ಟು ಜಾತಿ ಬಳೆ ಇತ್ತು ಅದನ್ನು ಇಡುವಂತಹ ಕ್ರಮ ಪ್ರತಿಯೊಂದನ್ನು ನಾವು ಇವತ್ತು ಇವ್ರ ಹತ್ರ ಮಾತಾಡುವ, ಹಾಗೆ ಇವರಿಬ್ಬರು ನಮ್ಮಟ್ಟಿಗಿದ್ದರು ಒಳ್ಳೆ ಮಾಹಿತಿಯನ್ನು ಕೊಡುವರು. ಯಾಕಂತ ಹೇಳಿದ್ರೆ ಇದ್ರಿಗೆ ಪರಿಣಿತಿ ಹೊಂದಾರು, ಅವ್ರಿಗೆ ಮುಂಚಿಂದ ಈ ಒಂದು ಕಾಯಕವನ್ನೇ ಮಾಡ್ಕೊಂಡು ಬಂದಾರ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯ ಸ್ವಾಗತವನ್ನು ಕೋರುವ, ಇವತ್ತಿನ ಕಾರ್ಯಕ್ರಮದ ನಮಗೆ ವಿಷಯ ತಿಳಿಸಿ ಕೊಡುಗಿಪ್ಪರ ಶಂಕರ್ ಬಳೆಗಾರ ಮತ್ತಿಯಾಡಿ ಅವರು, ಹಾಗೆ ಅವರ ಪತ್ನಿ ಆದಂತಹ ರಾಜೀವ್ ಬೆಳಗಾರ್ತಿ ಮತ್ತಿಯಾಡಿ ಇವರಿದ್ರು. ಇವರಿಬ್ಬರಿಗೂ ನಮ್ಮ ಕಲಾಚಿಗುರು ತಂಡದಿಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ ಇತ್ತು. ಇವತ್ತಿನ ಒಂದು ಕಾರ್ಯಕ್ರಮದಾಗಿ ಈಗ ಒಂದು ಬಳೆ ಬಗ್ಗೆ, ನಿಮ್ಮ ಹಿಂದಿನ ಕಾಲದಂಗೆ ನೀವೀಗ ಮನೆ ಮನೆಗೆ ಬಳೆ ಇಡೋಕೆ ಹೋಗ್ತಿದ್ರಿ, ನೀವು ಒಂದು ಎಷ್ಟು ವರ್ಷ ಇದ್ದಲ್ಲಿ ಈ ಒಂದು ಕೆಲಸ ಶುರು ಮಾಡಿರಿ? ನಿಮ್ಗೆ ಎಷ್ಟು ವರ್ಷ ಇದ್ದಾಗಳಿಗೆ? ನಮಗೊಂದು 27-28 ವರ್ಷದಲ್ಲಿ ಬಳೆ ವ್ಯಾಪಾರ ಶುರು ಮಾಡಿತ್ತು. ಶುರು ಮಾಡಿರಿ, ಅದಕ್ಕೂ ಹಿಂದೆ ಯಾರು ಮಾಡ್ತಿದ್ರೆ? ಅದಕ್ಕೂ ಮೊದಲು ನಮ್ಮ ತಂದೆಯವರು ಮತ್ತೆ ಚಿಕ್ಕಪ್ಪ ಅವರೆಲ್ಲ ಮಾಡ್ತಾ ಇದ್ರು. ನಮಗೆ ಮದಿ ಮನೆಗೆ ಕರೆಸಿ ಬಳೆ ಇಡುವಾಗ ತುಳಸಿ ಕಟ್ಟಿ ಎದುರು ಚಾಪೆ ಹಾಕಿ ಕೊಟ್ಟು ಒಳ್ಳೆ ರೀತಿಯಿಂದ ಬಂದು ಕೂತ್ಕೊಂಡು ಎಲ್ಲರೂ ಸುತ್ತಮುತ್ತ ಕೂತ್ಕೊಂಡು ಹಾಗೆ ಎಲ್ಲ ಬಳೆ ಎಲ್ಲ ಇಡ್ತಾ ಇತ್ತು. ಹಾಗೆಂದ್ರೆ ನಾವು ಮನೆಯವರ ಹಾಗೆ ಅವರು ನಮ್ಮ ಮನೆಯವರ ಹಾಗೆ ಕೂತು ಬಳೆ ಎಲ್ಲ ಒಡನಾಟ ಅಷ್ಟು ಲಾಯಕದಲ್ಲಿ ವ್ಯಾಪಾರ ಮಾಡ್ತಾ ಇತ್ತು ಮಾಡ್ತಿದ್ದೀರಿ. ಆಗಲಿಕ್ಕೆ ನೀವು ಹೇಳ್ರಿ ಈಗ ಬಳಿ ಇಡುವ ಕ್ರಮದಾಗ ಹೆಂಗಂತ ಹೇಳ್ರೆ, ಈಗ ಯಾವ್ದೊಂದು ಮದಿ ಮನೆಗೆ ನಿಮ್ಮನ್ನು ಕರೀತ್ರೆ, ಈ ಕರುಕಿ ಏಗಳಿ ಬರ್ತಿದ್ರು ಮದುವೆಗೆ, ಅವ್ರ ದಿನ ಇಟ್ಟಾರ ಮೇಲೆ ನಿಮ್ಗೊಂದು ಬಂದು ಹೇಳಿ ಹೋಪಂತ ಕ್ರಮ, ಅದು ಹೆಂಗದ? ಅವಾಗ ಮದುವೆಗೆ ಅವರೆಲ್ಲ ಇದಾದ ಕೂಡಲೇ ಒಂದು ಕಾಗದ ಮತ್ತೆ ಒಂದು ಎಲೆ ಅಡಿಕೆ ವೀಳ್ಯ ತಂದು ನಮ್ಮ ಹತ್ರ ಕೊಟ್ಟು ಇಂಥ ದಿವಸ ನಮ್ಮ ಮನೆಗೆ ಮದ್ಮೋಳಿ ಬಳಿ ಇಡುಗೆ ಬರ್ಬೇಕು ಅಂತ ಹೇಳಿ ನಮ್ಮ ಹತ್ರ ಹೇಳಿ ಹೋತಿದ್ರು. ಅದೊಂದು ಕ್ರಮ, ಅದೊಂದು ಕ್ರಮ ಮಾಡ್ತಾ ಇದ್ರು. ನಾವು ಅಲ್ಲಿಗೆ ಬಳಿ ಇಡೋಕೆ ಹೋದಾಗ ಒಂದು ಸೇರು ಅಕ್ಕಿ, ಒಂದು ತೆಂಗಿನಕಾಯಿ, ವಿಳ್ಳೆದೆಲೆ ಪಟ್ಟಿ ಇಂಥವೆಲ್ಲ ತಂದು ಅಲ್ಲೇ ತುಳಸಿಕಟ್ಟೆ ಹತ್ರ ಇಟ್ಕೊಳ್ತಾರೆ. ಕೆಲವು ಜನ ತಂದು ಇಟ್ಕೊಳ್ತಾರೆ, ಕೆಲವು ಜನ ಈ ಬಳೆ ಎಲ್ಲ ಇಟ್ಟು ಆದ್ಮೇಲೆ ತಂದು ಕೊಡ್ತಾರೆ. ತಂದು ಕೊಡುದು. ಈಗ ನೀವು ಬಳಿ ಇಡುದಾರ ಮದ್ಮಗಳಿಗೆ, ಈಗ ಬಳಿ ಇಡುದು ಅಂತ ಹೇಳ್ರಿ, ಅದಕ್ಕೆ ದಾರಿ ಬಳಿ ಅಂತ ಹೇಳುದಂತದ್ದು? ಮದಿ ಹಾಲಂಗ ಇಡುದು, ಈ ಮದಿ ಮನೆಗೆ ಇಡುವಂತದ್ದು ಮದ್ಮಗಳಿಗೆ ಬಳಿ ಇಡುವಂತ ಕ್ರಮ. ಆ ಒಂದು ಕ್ರಮ ಏನು, ತುಳಸಿ ಕಟ್ಟಿ ಎದುರಿಗೆ ಮಾಡುವಂತದ? ಅದು ಮನೆಯಲ್ಲಿ ಅವ್ರ ಮನೆಯಲ್ಲಿ ಅವರಿಗೆ ಎಲ್ಲ ಹೆಚ್ಚಿನವರಿಗೆ ಹಿರಿಯವರಿಗೆ, ಈಗ ಅದೆಲ್ಲ ಯಾವ್ದಿಲ್ಲ, ಈಗೆಲ್ಲ ಒಳಗೆ ಕರ್ಕೊಂಡೋಗಿ ಅವರಿಗೆ ಫ್ಯಾನ್ ಬೇಕು, ಲೈಟ್ ಬೇಕು, ಹಾಗೆ ಎಲ್ಲ ಇದು ಮಾಡ್ಕೊಂಡು ಬೆಚ್ಚಿಕೊಳ್ತಾರೆ. ಮೊದ್ಲು ಹಾಗಲ್ಲ, ಮೊದ್ಲು ಏನಂದ್ರೆ ತುಳಸಿಕಟ್ಟೆ ಹತ್ರನೇ ಒಂದು ಚಪ್ರ ಎಲ್ಲ ಇರ್ತಿತ್ತು, ಈಗೆಲ್ಲ ಚಪ್ರ ನೋಡುದಿಲ್ಲ, ಶಾಮಿಯಾನ ತಗಡೆಲ್ಲ ಬಂದು ಹಾಗೆ ಎಲ್ಲ ಒಂದು ಚಾಪಿ, ಒಂದು ಎರಡು ಮೂರು ಚಾಪಿ ಎಲ್ಲ ಹೈಕೊಂಡು ಎಲ್ಲ ಸುತ್ತಮುತ್ತ ಕೂತ್ಕೊಂಡು ಎಲ್ಲ ಬಳೆ ಇಡ್ತಿತ್ತು. ಸುತ್ತಮುತ್ತ ಕೂಕಂಡು ಆ ಬಳಿ ಇಡುಸುರಿಗೆ ಮದ್ಮಗಳಿಗೆ ಒಂದು ಬಳಿ ಇಡುದು ಒಂದು ಕ್ರಮ. ಆಗಲಿಕ್ಕೆ ಅವ್ರ ಮನೆಯವರು ಆಚೀಚ ಮನೆಯವರು ಎಲ್ಲರೂ ಒಂದು ಬಳಿ ಇಟ್ಕೊಂಡು ಏನಾರು ಇರ್ತಿದ್ದ? ಆಚೀಚ ಮನೆಯವರಿಗೆ ಕೆಲವರು ಕರೀತ್ರು, ಕೆಲವರು ಕರುವುದಿಲ್ಲ. ಆದ್ರೂ ಮನೆಯಲ್ಲಿ ಆಚೀಚ ಇದ್ದವರು ಎಲ್ಲ ಹತ್ರ ಬಂದಿರ್ತಾರಲ್ಲ, ಅವರಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಡೀನಿ ಅಂತ ಹೇಳಿ ಹೇಳ್ತಿದ್ದೆ. ಒಂದು ನಾಲ್ಕು ಬಳಿ ಇಡುದು, ಹಾಗೆ ಮದ್ಮಗಳಿಗೆ ಅವ್ರ ಕೈ ತುಂಬ ಒಂದು ಬಳಿ ಇಡುವಂತ ಒಂದು ಕ್ರಮ. ಮದ್ಮಗಳಿಗೆ ಬಳಿ ಇಟ್ಟ ಆರ್ ಮೇಲೆ ಕಡಿಕೆ ಮುಂದಿನ ಕ್ರಮ ಅಂತ ಹೇಳ್ರಿ. ಈಗ ಮನೆಗೆಲ್ಲರಿಗೆ ಬಳಿ ಇಟ್ಟ ಆಯ್ತು, ಬಳಿ ಇಟ್ಟ ಆರ್ ಮೇಲೆ ಅವ್ರು ನಿಮ್ಗೆ ತೆಗ್ದಿಟ್ಟದ ಏನು ಕಾಯಿ ಅಕ್ಕಿ ವೀಳಿದ ಪಟ್ಟಿ ಮತ್ತೆ ಬಳಿಗೆ ಎಷ್ಟು ದುಡ್ಡು ಆಯ್ತು ಅದನ್ನ ನಿಮ್ಮ ಹತ್ರ ಕೇಳಿ ಅದಷ್ಟು ಒಟ್ಟೆ ನಿಮ್ಗೆ ಕೊಡುವ. ಅದನ್ನ ನಮಗ್ ಕೊಟ್ಟು ಕಾಲಿ ಬಿದ್ದು ಬಳಿಗೆ ನಮಸ್ಕಾರ ಮಾಡ್ತೀವಿ. ಹಾ, ಬಳಿಗೆ ಒಂದು ನಮಸ್ಕಾರ ಮಾಡುವಂತದ್ದು. ಬಳಿ ಫಸ್ಟ್ ಗೆ ನಮಸ್ಕಾರ ಮಾಡ್ತಾರೆ, ಕೆಲವರು ಅರಿಶಿನ ಕುಂಕುಮ ಎಲ್ಲ ಹಾಕ್ತಾರೆ. ಹಾ, ಆ ಕ್ರಮ ಹೆಂಗ್ ಮಾಡ್ತಿದ್ರಿ? ಈಗ ನೀವ್ ಹೇಳ್ರಲ್ಲ ಈ ಬಳಿಗೆ ಅರಿಶಿನ ಕುಂಕುಮ ಅದನ್ನ ನಿಮ್ಮ ಹತ್ರ ಯಾಕೆ ಅಂತಿದ್ದೆ ಅಂತ ಹೇಳ್ರೆ, ಇವತ್ತಿನ ದಿವಸದವರಿಗೆ ಎಂತ ಆಯ್ತು ಅಂತ ಹೇಳ್ರೆ, ಈ ಬಳಿ ಅಂಬುದು ಇವಿಷ್ಟೇನು ಬಳಿ ಇಟ್ಟಿರಿ, ಹಿಂದಿನ ಕಾಲದಂಗೆ ಈ ಬಳಿಗಿದ್ದಂತಹ ಬೆಲೆಯೇ ಬೇರೆ. ಈ ಬಳಿ ಅಂತ ಹೇಳ್ರೆ ಒಂದು ಮುತ್ತೈದೆಯ ಸಂಕೇತ, ಈ ಬಳಿ ಒಂದು ಲಕ್ಷ್ಮಿ ಸಂಕೇತ ಅಂತ ಹೇಳಿ ಅದನ್ನ ಅಷ್ಟು ಪ್ರೀತಿಪೂರ್ವಕ ಎಂದೊಂದು ಭಕ್ತಿ ಭಾವದಿಂದ ಆಚರಣೆ ಮಾಡ್ಕೊಂತಿದ್ರೆ, ಪ್ರಸ್ತುತ ಇವತ್ತಿನ ದಿವಸಕ್ಕೆ ಬಂದಾಗಳಿಕೆ ಮನೆಗಿಪ್ಪ ದಡ್ಡರಿಗೆಲ್ಲ ಬೇಜಾರು ಹತ್ಕೊಂಡಾಗಳಿಕೆ ಅಂತ ಬಳಿ ಅಂಬುದೊಂದು ಫ್ಯಾಷನ್ ಆಗಿ ಹೋಯ್ತು. ಆದ್ರೆ ಅದೊಂದು
ಅದು ಆಚರಣೆ ಎಂಬುದಕ್ಕಿಂತ ಅದು ಅವ್ರಿಗೆ ಫ್ಯಾಷನ್, ನಮ್ಗೆ ಆ ಬಟ್ಟಿಗೆ ಮ್ಯಾಚ್ ಅಪ್ ಅಂತದ್ದು, ಇನ್ನೊಂದು ಮತ್ತೊಂದು ಬೇಕೀತ, ಆ ಬಳಿಗೆ ನಮಸ್ಕಾರ, ಬಳಿನ ಇಟ್ಕೊಂಬರೇ ಇಲ್ಲ, ಇನ್ನು ಬಳಿಗೆ ನಮಸ್ಕಾರ ಮಾಡೋ ಕ್ರಮ ಎಲ್ಲಿತ್ತು, ಅದೆಲ್ಲ ಪೂರ ಹೋಯ್ತು. ನೀವು ಹೇಳ್ದಂಗೆ ಆ ಹಿಂದಿನ ಕಾಲದಂಗೆ ಹೆಂಗ್ ಮಾಡ್ತಿದ್ರು, ಬಳಿಗೆ ಒಂದು ನಮಸ್ಕಾರ ಮಾಡುದು ಅಥವಾ ಅದಕ್ಕೊಂದು ಪೂಜೆ ಮಾಡೋ ಕ್ರಮ ಹೆಂಗಿದೆ? ಕೆಲವ್ರ ಮನೆಯಲ್ಲಿ ಬಳಿ ಹಿಂಗ್ ನಾವು ಬಿಡಿಸಿ ಇಡುತ್ತಲ್ಲ, ಮದ್ಮಗಳು ತುಳಸಿಗೆ ಕೈ ಮುಗ್ದು ಅರಿಶಿನ ಕುಂಕುಮ ಹಚ್ಚಿ ಆ ಹರಿವಣದಲ್ಲಿ ತಂದು ಬಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಬಿಟ್ಟು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡ್ತೇವೆ, ಮನೆ ಇಟ್ಟು ಕೂತ್ಕೊಂತಲ್ ಬಳೆ ಇಡೋಕೆ, ನಾವು ಬಳೆ ಬಿಡಿಸಿ ಅವ್ರು ತೋರ್ಸದ್ ಕಲರ್ ಬಳಿನ ಕೈಗೆ ಇಡುದು. ಈಗ ಬಳಿ ಇಡುಸರಿಗೆ ಎಷ್ಟು ಬಳಿ ಇಟ್ಕೊಂಡಳಿ ಏನಾದ್ರು ಕ್ರಮ ಇತ್ತಾ? ಹೌದು, ಮದ್ಮಗಳಿಗೆ ಬಲ್ಗೈಗೆ ಅಂದ್ರೆ 2 ಡಜನ್ ಬಳಿ ಇಟ್ಟರೆ 2 ಡಜನ್ ಒಂದ್ ಬಳೆ ಇಡ್ಬೇಕು, 2 ಡಜನ್ ಆಗಿ ಒಂದ್ ಬಳಿ ಒಂದ್ ಬಳಿ ಇಡ್ಬೇಕು, ಮತ್ತೊಂದ್ ಕೈಗೆ 2 ಡಜನ್ ಬಳಿ ಇಡ್ಬೇಕು. ಅದೇನದು, ಒಂದ್ ಕೈಗೆ ಜಾಸ್ತಿ ಒಂದ್ ಕೈ ಕಮ್ಮಿ ಕ್ರಮ ಎಂತ ಅದು ಗೊತ್ತೇನಾರ? ಅದಂದ್ರೆ ಎರಡು ಕೈಗಿಡುವಾಗ ಒಂದೇ ಲೆಕ್ಕ ಆಗಬಾರ್ದು, ಒಂದ್ ಕೈಗೆ ಸರಿ ಒಂದು ಕೈ ಮಿಗಿಲಿ ಆಗ್ಬೇಕು ಅಂತೇಳಿ. ಹಾ, ಒಂದು ಕೈಗೆ ಸರಿ ಬಳೆ ಇರ್ಕು, ಒಂದು ಕೈ ಮಿಗಿಲಿ ಬಳೆ ಇರ್ಕು. ಈ ಕ್ರಮ ನಾನು ಹೇಳ್ತೀನಿ, ಇವತ್ತಿನ ದಿವಸ ಯಾರಿಗೆ ಗೊತ್ತೈತಿ ಈ ಕ್ರಮ? ಈಗ ಈಗಲೂ ಎಲ್ಲ ಸಮ ಇಟ್ಕಂತ್ರ, ಅದೇ 2 ಡಜನ್ ಆಯ್ಕೊಂಡು ಇಲ್ಲ, 2ಕ್ಕಿಂತ ಹೆಚ್ಚು ಇಟ್ಕೊಂಡ್ರು ಆಯ್ತು, ಕಮ್ಮಿ ಇಟ್ಕೊಂಡ್ರು ಆಯ್ತು. ಅವ್ರಿಗೆ ಹೆಂಗ್ ಬೇಕಂದ್ರೆ ಅವ್ರಿಗೆ ಕೈಗೆ ಇಟ್ಟು ಮದ್ರಿಗೆ ಎಲ್ಲ ತೋರ್ಕ, ಈ ಬಳೆ ಹೆಂಗ್ ಪೂರ ಮದ್ರಿಗೆ ಮುಚ್ಚಿವಾರ? ಅವಾಗೆಲ್ಲ ಮದ್ರಿಗೆ ಎಲ್ಲ ಇಲ್ಲ, ಕೈಗೆ ಮಾತ್ರ ಒಂಚೂರು ಇಲ್ಲಿ ಹೈಕಂತ, ಹಂಗ ಈಗ ಒಂಚೂರು ಇಡ್ತಿದ್ರು, ರಟ್ಟಿಯರಿಗೆ ಇಟ್ಕಂತ ಹೋದ್ರೆ ಈಗ ಅದ ಎಲ್ಲರಿಗೆ ಅಂದಿಲ್ಲ, ರಟ್ಟಿ ಕಾಲ ಎಲ್ಲ ಬದಿಗೂ ಮದ್ರಿಗೆ ಇಡುವರೆ ಒಬ್ರು ಬತ್ರ ಅಲ್ಲ, ಇದಕ್ಕೆ ದುಡ್ಡು ಕೊಟ್ಟು ಅವ್ರನ್ನ ಕರ್ತಾರೆ, ಅವ್ರೆಲ್ಲ ಅಲ್ಲಿ ಬೇಕು ಅಲ್ಲಲ್ಲಿ ಮದ್ರಿಗೆ ಇಟ್ಟ ಹೋತ್ರೆ. ಹಂಗಾಗಿ ಅವರಿಗೆ ಈ ಬಳಿ ಇಡೋದಕ್ಕಿಂತ ನಾವು 1,000 ರೂಪಾಯಿ ಕೊಟ್ಟು ಮದ್ರಿಗೆ ಬೆಚ್ಕೊಂಡಿದ್ದ ತೋರ್ದಿರಿ ಏನ ಹತ್ತೋರ್ದಿರಿ ಬೇಜಾರತ್ತಲ್ಲ ಅಂದೇಳಿ ಆ ಕ್ರಮ ಎಲ್ಲ ಇದ್ದಿದ್ದು. ಆದ್ರೂ ಕಣಿ ಅದೊಂದು ಆ ಒಂದು ಪೂಜನೀಯ ಕ್ರಮ ಅಂತ ಹೆಂಗಿದ್ದಿತ್ತು. ಈಗ ಹಿಂದಿನವ್ರು ಹೇಳ್ತಾರೆ ಮುತ್ತ ಇದೆ ಅಂತ ಹೇಳಿದ್ರೆ ಮುತ್ತ 5 ಅಂತ ಹೇಳಿ, ಅದು ಇವತ್ತು ಯಾರಿಗೆ ಗೊತ್ತೆ ಅಂತದ್ದು ಗೊತ್ತಿಲ್ಲ. ಕುಂಕುಮ, ಮೂಗುಬಟ್ಟು, ಕರಿಮಣಿ, ಕೈಬಳೆ, ಕಾಲುಂಗ್ರ, ಇದಿಷ್ಟು ಸೇರ್ರೆ ಮುತ್ತ ಇದೆ ಅಂತೇಳಿ ಅಲ್ದಾ? ಹಾ, ಇದಿಷ್ಟು ಸೇರಿ ಇವತ್ತಿನ ದಿವಸದಾಗೆ ಹಿರಿಯರಿಗೆಲ್ಲ ಬೇಜಾರು ಅಪ್ಪದು ಎಂತಕ್ಕಂತ ಹೇಳ್ರೆ, ಅವರೊಂದು ಮುತ್ತೈದೆ ಆಯ್ದಿದ್ರು ಆ 5 ಮುತ್ತ ಅವ್ರ ಹತ್ರ ಇಪ್ಪುದಿಲ್ಲ, 5 ತೆಗ್ದಿಟ್ಕೊಂಡೆ ಮುತ್ತೈದೆ ಆಯಿರ್ತ್ರ. ಅದನ್ನ ಆಗಲಿ ಕಂಡಾಗಲಿ ನಿಮ್ಮಂತ ಹಿರಿಯರಿಗೆ ಬೇಜಾರತ್ತ? ಬೇಜಾರಾಗ್ತದೆ, ಮದಿ ಐತೋಳಿ ಒಂದ್ ಕೈಯಲ್ಲಿ ಒಂದ್ ಬಳೆ ಇಲ್ಲ, ಕಾಲುಂಗ್ರ ಎಲ್ಲ ಕರಿಮಣಿ ಫ್ಯಾಷನ್ ತೆಗ್ದಿಟ್ಟಿರ್ತಾರೆ, ಕುಂಕುಮ ಇಲ್ಲ, ಕುಂಕುಮ ಹಾಕುದಿಲ್ಲ, ಈಗಲೆಲ್ಲ ಫ್ಯಾಷನ್ ಟಿಕ್ಕರ್ ಬೈತಲ್ಲ, ಅದನ್ನು ನೆನ್ಪಾರ ಹಾಕ್ರು ನೆನ್ಪಾಯ್ದ್ರೆ ಹಾಕುದಿಲ್ಲ, ಪೇಟಿ ಪಟ್ಟನ ತಿರುಗಿ ಬತ್ತರೆ. ಇದನ್ನೆಲ್ಲ ನೀವು ಹಿಂದಿನ ಕಾಲದಿಂದ ಕಣ್ಕ ಬಂದಿರಿ, ಈ ಕ್ರಮ ಎಲ್ಲ ನೀವೆಲ್ಲ ಆಚರಣೆ ಮಾಡ್ಕೊಂಡ್ರಿ, ಆಗಲಿ ನಿಮ್ಮ ಸಿಂಹಸ್ತು ಬೇಜಾರಾತಿಲ್ಲ? ಬೇಜಾರಾಗ್ತಿ ಅಂತ ಮಕ್ಕಳಿಗೆ ಸುಮ್ಮನೆ ಕಂದು ಅಷ್ಟೇ. ಆದ್ರೂ ಆ ಹಿಂದಿನವ್ರು ಏನೊಂದು ಕ್ರಮ ಮಾಡ್ಕೊಂಡು ಬಂದಿರಾ, ಆ ಕ್ರಮವೇ ಚಂದ ಅಲ್ದ? ನೀವು ಇವತ್ತಿಗೂ ಮತ್ತೆ ಆಗಳಿನ ಕ್ರಮ ಕಂಡಾಗಳಿಗೆ ನಿಮ್ಮ ಮನ್ಸಿಗೆ ಅಂತ ಅನ್ಸುತ್ತೆ, ಆಗಳಿಂದ ಎಲ್ಲ ಒಳ್ಳೇದಿದ್ದಿತ್ತು, ಒಳ್ಳೇದಿದ್ದಿತ್ತು, ಈಗ ಯಾವ್ದು ಒಳ್ಳೇದಿಲ್ಲ, ರೀತಿ ರಿವಾಜೆಲ್ಲ ಒಳ್ಳೇದಿಲ್ಲ, ಒಳ್ಳೇದಿಲ್ಲ. ಈಗ ಆಗಲಿಕ್ಕೆಲ್ಲ ನಾವು ಹೇಳ್ದಂಗೆ ನಮ್ಮ ಮಕ್ಕಳ ಕೇಂತಿದ್ರ, ನಮ್ಮ ಸೊಸೆದಿಕ್ಕೆ ಕೇಂತಿದ್ರ, ನಮ್ಮ ಈಗ ಹಾಂಕೇಂತ್ರ ಹಾಂಕೇಂತಿಲ್ಲ, ನೀವು ಕೂಕಣಿ ಸುಮ್ಮನೆ ನಾವು ಅಂತ್ರ ಹಾಗೆ ಅಂದ್ರೆ ಎಲ್ಲಿಗೋ ಅಂತಲ್ಲ ಕೆಲವ್ರು ಹೇಳ್ತಾರೆ ಇವತ್ತಿನ ದಿವಸದಂಗೆ ಕಾಲ ಬದಲಾಯ್ತಂದೇಳಿ, ಅದು ಸುಳ್ಳು ಅಂಬಂಗ ಆಗ್ತದೆ. ಯಾಕಂದೇಳ್ರೆ ಆಗೈದ ಕಾಲವೇ ಈಗ ಇದ್ದದ್ದು, ಮನ್ಸರ್ ಬದಲಾದಷ್ಟೇ, ನಾವು ಬದಲಾವಣೆ ಮಾಡ್ಕೊಂಡದ್ದು. ನಮ್ಗೆ ಇನ್ನೊಂದು ಮತ್ತೊಂದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗಿ, ಈ ಫ್ಯಾಷನ್ ಎಲ್ಲ ಬಂದ್ರ ಮೇಲೆ ಇವುಗಳ ಬಗ್ಗೆ ಎಲ್ಲ ಆಸಕ್ತಿ ಕಮ್ಮಿ ಆಯ್ತು. ಕೈ ತುಂಬಾ ಬಳೆ ಇಟ್ಕೊಂಡ್ರೆ ಎಲ್ಲಿ ನನ್ನ ಕೈ ಚಂದ ತೋರೋದಿಲ್ಲೋ, ನನ್ನ ಚಂದ ಹಾಳಾಗ್ತೇನೋ, ಹಣೆಗೆ ಬಟ್ಟಿದ್ದಾಗಳಿಕೆ ನನ್ನ ಮುಖಕ್ಕೆ ಎಲ್ಲದೇನೋ ಒಂಥರ ಲಾಯ್ಕಾಯ್ ತೋರದಿಲ್ಲ ಏನೋ, ಕೆಟ್ಟದಾಯ್ ತೋರ್ತೇನೋ, ಹಣಿ ತುಂಬಾ ಕುಂಕುಮ ಇಟ್ಕೊಂಬಂದ ಆ ಲೆಕ್ಕದಾಗ ಇದ್ದಿತ್ತು. ಅದೇ ಹಿಂದಿನವ್ರಿಗೆ, ಈಗ ನೀವು ಅಂತಿದ್ರೆ ನಿಮ್ಗೆ ಅಂತಿದ್ರೆ ಎಲ್ಲರೂ ಹಾಪದಿದ್ರೆ, ಹಣಿ ತುಂಬಾ ಬಟ್ಟಿದ್ರೆ, ಕೈ ತುಂಬಾ ಬಳೆ ಇದ್ರೆ ಮಾತ್ರ ಅದೊಂದು ನಿಮ್ಗೆ ಶೋಭೆ ಆಯ್ತು ಅವ್ರತ್ತ ಅಲ್ದ? ಅಲ್ದೆ ಇದ್ರೆ ನಿಮ್ಗೆ ಹೆರ್ಗ ಹಾಪ್ಕೆ ಒಂಥರ ಆತು, ಎಂತ ಎಣಿಸ್ತ್ರೋ ಏನ್ ಅನಿಸ್ತ್ರೋ ಆ ರೀತಿಯಾಗಿ ಬತ್ತ. ಆ ಒಂದು ಕ್ರಮ ಆಗಲಿಕ್ಕೆ ಹಂಗಿದ್ದಿತ್ತು ಅಂದ್ರೆ ಮನೆಗೆ ಬಳಿ ಇಡುವಂತದ್ದು, ಇನ್ನೊಂದು ಮತ್ತೊಂದು ಇದೆಲ್ಲ ಕ್ರಮ ಇದ್ದಿತ್ತು. ಹಂಗೆ ಹಿಂದಿನ ಕಾಲದಂಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ಆಗಲಿನ ಕಾಲದ ಫೋನ್ ಇರಲ್ಲ, ಮತ್ತು ಅಂಚೆಯು ಇಲ್ದಿದ್ದ ಕಾಲ್ದಂಗೆ, ಅಂಚೆ ಈ ಫೋನಲ್ಲಿ ಇಲ್ದಿದ್ದ ಕಾಲ್ದಂಗೆ ಭಾರಿ ಕಷ್ಟ ಇತ್ತು. ಆಗಳಿಕೆ ಅಂತ ಹೇಳ್ರಿ, ಈ ಒಂದು ಈಗ ನಾವು ಏನು ಪೋಸ್ಟ್ ಮ್ಯಾನ್ ಅಂತ ಹೇಳುತ್ತೆ, ಆ ಒಂದು ಪೋಸ್ಟ್ ಮ್ಯಾನಿನ ಕೆಲಸ ಆಗಲಿನ ಕಾಲದಾಗೆ ಬಳಗಾರದ್ದಾಯ್ದಿತ್ತು ಅಂದಾಳಿ. ಯಾಕಂತ ಹೇಳಿದ್ರೆ ಆಗಲಿನ ಕಾಲದಂಗೆ ಬಳೆಗಾರರಿಗೆ ಅಷ್ಟು ಪ್ರಾಮುಖ್ಯತೆ ಇದ್ದಿತ್ತು. ಅದೆಲ್ಲ ನಮ್ಗೆ ಯಾವ್ದ್ರ ಗೊತ್ತಂತ ಹೇಳ್ರಿ, ಎಲ್ಲ ಒಂದು ದಾಖಲೀಕರಣ ಇನ್ನೊಂದಂಬುದಕ್ಕಿಂತ ಬಾಯಿಂದ ಬಾಯಿಗೆ ಬಂದು ಜಾನಪದ ಹಾಡೊಳಗಿತ್ತು. ಭಾಗ್ಯದ ಬಳೆಗಾರ ಇರ್ಬೋದು, ಇನ್ನೊಂದು ಯಾವುದೋ ಬಳೆಗಾರ ಚೆನ್ನೈಯ ಬಾಗಿಲಿಗೆ ಬಂದು ಏನೋ, ಅದು ಬೇರೆ ಬೇರೆ ಹಾಡನ್ನ ಕಂಡಾಗಳಿಕೆ. ಅದಷ್ಟೇ ಮಾತ್ರ ಅಲ್ಲ, ನಮ್ಮ ಕುಂದಾಪುರದಾಗೂ ಬೇರೆ ಬೇರೆ ಕುಂದಾಪುರ ಕನ್ನಡದಂಗೆ ಹಾಡಿತ್ತು, ಬಳೆಗಾರ ಬಳೆ ಇಡುವಂಗೆ ಬಲಗಣ್ಣೆ ಕುಣಿದಾವು, ಬಳೆಗಾರ ನನ್ನ ಕೈ ಬಿಡು, ಬಳೆಗಾರ ನನ್ನ ಕೈ ಬಿಡು, ನೈಲಾಡಿಯಲ್ಲಿ ನೋಡಿ ಬರುತ್ತೇನು ಬಳಗ ಅಂದೇಳಿ ಹಿಂಗೆ ಬೇರೆ ಬೇರೆ ಹಾಡುಗಳಿತ್ತು. ಅದಕ್ಕೆ ಆಗಳಿಕೆ ಅಂತ ಹೇಳಿದ್ರು, ಒಂದು ಊರಿಂದ ಒಂದು ಊರಿಗೆ ಹೋಪತ್ತಿಗೆ, ಈಗ ಒಂದು ಯಾವುದೋ ಒಂದು ಊರಿಂದ ನಮ್ಮ ನೈಲಾಡಿಯಿಂದ ಒಂದು ಹೆಣ್ಣಿಗೆ ಮತ್ತೆಡಿಗೆ ಬಂದಿದ್ರೆ, ಅವಳು ಗಂಡ ಮನೆ ಇಲ್ಲಿದ್ದಿದ್ರೆ, ಅವಳಿಗೆ ಈಗಳಿನ ಕಣ್ಣಿಗೆ ಗಾಡಿ ಸೌಕರ್ಯ ಇರಲ್ಲ, ಎಗಳಿ ಬೇಕಾಗಲಿಕ್ಕೆ ಹೋಗ್ಬೇಕು ಗಾಡಿ ಇಲ್ಲ, ಫೋನ್ ಮಾಡಿಕೆ ಎಂಬ ಅಂತ ಹೇಳಿದ್ರು ಫೋನ್ ಇರಲ್ಲ,
ಕಾಗದಿದ್ದ ಬರು ಬರ್ದೇ ಕೂಸ ಕಾಗಳಿಕೆಲ್ಲ ಸ್ವಲ್ಪ ಶಾಲೆಗೆ ಹೋಯ್ದೇ ಇದ್ದರು ಇದ್ರು ಕೆಲವರು ಕಷ್ಟದ ಪರಿಸ್ಥಿತಿ ಆಗಳಿಕೆ ಅವರು ಇಂಥ ಸುದ್ದಿಗಳನ್ನ ಬಳಗಾರಕ್ಕೆ ಹೇಳಿ ಕಳಿಸ್ತಿದ್ರ ಹೌದಾ ನಿಮ್ಮ ಅಪ್ಪ ಯಾರು ಹೇಳಿದ್ ನಿಮ್ ನೆನ್ಪಿತ್ತ ಇಂಥದ್ರ ಬಗ್ಗೆ ನೆನಪಿಲ್ಲ ನೀವು ಬಂದಾಗಳಿಕೆ ಏನಾದ್ರು ಈ ಕಾಗದಿಗ ಅದಿದಲ್ಲ ಇದ್ದಿತ್ತ ಹಾಗೆ ನಿಮ್ಮ ಹತ್ರ ಹೇಳುವಂಥದ್ದು ವಿಷಯಗಳು ಕಮ್ಮಿ ಇದ್ದಿತ್ತು ಅದಕ್ಕೂ ಹಿಂದೆ ಹಿಂಗಿಂದಿದ್ದಿತ್ತಂದ್ರೆ ಅಂದ್ರೆ ಬೆಳೆಗಾರರಿಗೆ ಒಂದು ಅಷ್ಟು ಪ್ರಾಮುಖ್ಯತೆ ಇದ್ದಿತ್ತು ಅವರೊಂದು ಅಷ್ಟು ಒಳ್ಳೆ ರೀತಿಗೆ ಅವ್ರ ಉಪಚಾರವೂ ಹಾಗಿದ್ದಿತ್ತು ಕಡೆಗೆ ನೀವು ಊರಿಂದ ಊರಿಗೆ ಬಳಿ ಹುಡುಕತಿರ್ತಿದ್ದೀರಲ್ಲ ಆಗಳಿಕೆ ಹ್ಯಾಂಗ ಹೋಪಂತ ಕ್ರಮ ಹೆಂಗೆ ಮನೆಯಿಂದ ಹ್ಯಾಂಗ ನೀವು ಬಳಿ ಎಲ್ಲ ತಕೊಂಡು ಹೋಗ್ತದೆ ಹಂಗೆ ನಾವು ಆಗಳಿಕೆ ಹೋಪಂಗೆ ನಡ್ಕೊಂಡೇ ಹೋತಿದ್ರೆ ನಮ್ಮ ತಂದೆಯವರು ಚಿಕ್ಕಪ್ಪ ಎಲ್ಲ ನಾನು ವ್ಯಾಪಾರ ಮಾಡಿದಾಗ ಒಂದು ಸೈಕಲ್ ಇತ್ತು ಸೈಕಲ್ ಅಲ್ಲಿ ಮಲ್ಲಾರ ನಡೆಯ ಒಂದು ಬಳೆ ಮಲ್ಲಾರ ಅಂತ ಹೇಳಿ ಇರುತ್ತೆ ಅದರಲ್ಲಿ ಬಳೆ ಎಲ್ಲ ಹಾಕಿಕೊಂಡು ಆಮೇಲೆ ಅದನ್ನ ಆಚೆ ಈಚೆಗೆ ಜಂಗಿಗೆ ಹೀಗೆ ಮಾಡಿ ಜಂಗಿಗೆಲ್ಲ ಹಾಕಿ ಎರಡೂ ಬದಿಯಲ್ಲ ತೂಕ ಇರುತ್ತೆ ಆ ತೂಕ ಹೊತ್ಕೊಂಡು ಸೈಕಲ್ ಮೆಟ್ಕೊಂಡು ಹೋಗ್ತಾ ಇದ್ದೆ ಹೀಗೆ ಹೆಗಲ ಮೇಲೆ ಹಾಕೊಂಡು ಮತ್ತೆ ಕಟ್ಕೊಂಡ್ಗಿನಿ ಅಂತ ಇಲ್ಲ ಜಾರೋದ್ಗಿರುವುದಿಲ್ಲ ಇಲ್ಲ ಏನಿಲ್ಲ ಹೀಗೆ ಇರುತ್ತೆ ಆಮೇಲೆ ಸೈಕಲ್ ಅಲ್ಲಿ ಎರಡು ಬಳೆ ಚೀಲ ಇರುತ್ತೆ ತೂಕ ತುಂಬಾ ಇರುತ್ತೆ ಆದ್ರೂ ಹೋಗ್ತಾ ಇತ್ತು ಹೊಟ್ಟೆ ಇದೀಗ ಇದೆಂತ ನೀವು ಮಲ್ಲಾರ ಮಲ್ಲಾರ ಬರ್ತಾರೆ ಕೆಲವರು ಬಳಿ ಹಸುಬಿ ಅಂತ್ರ ಕೆಲವರು ಜೋಳಿಗೆ ಅಂತ್ರ ತುಂಬಾ ನಮ್ಮನೆ ಹೇಳ್ತಾರೆ ಕಟ್ಟು ಬರ್ತದೆ ಎಂಟೆಂಟು ಹಾಕಿ ಒಂದೊಂದು ಚಾಕುದಲ್ಲಿ ಕಟ್ಟುದು ಹಾಕಿ ಮೂರು ಕಟ್ಟು ಬರ್ತದ ಒಂದೊಂದು ಇದಕ್ಕೆ ಮೂರು ಕಟ್ಟು ಬರ್ತದ ಅಂದ್ರೆ ಅವಾಗ ಎಂಟೆಂಟು ಅಂದ್ರೆ ಎಷ್ಟು ಒಂದು ಮೂರು ಬರ್ತದ ಒಂದಕ್ಕೆ ಒಂದ್ಸಲ ಎಂಟು ಒಂದು ಕಟ್ಟಿಗೆ ಎಂಟು ಒಂದು ಕಟ್ಟಿಗೆ ಮೂರು ಕಟ್ಟು ಹಾಕತ್ತದ ಇಪ್ಪತ್ನಾಲ್ಕು ಬರತ್ತ ಹಂಗೆ ಆಚೆಗೆ ಆಚೆಗೆ ಇಪ್ಪತ್ನಾಲ್ಕು ಈಚೆಗೆ ಇಪ್ಪತ್ನಾಲ್ಕು ಹಂಗೆ ಹಾಕೊಂಡು ಹಾಪದ ಇದನ್ನ ಹಾಕೊಂಡು ಹೆಗಲ ಮೇಲೆ ಹಾಕೊಂಡು ಅಲ್ಲಿ ಹೋಗಿ ಮಾರಿ ಬಪ್ಪದ ನೀವು ಹೇಳ್ದಂಗೆ ತಕೊಂಡು ಆಫೀಸರಿಗೂ ಮಸ್ತ್ ಜಾಗ್ರತೆ ಬೇಕದ ಅಲ್ದ ಎಲ್ಲರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದಿದ್ರೆ ಅದಕ್ಕೆ ತಾಂಗದಿದ್ರೆ ಪೂರಾ ಮಣ್ಣಿನ ಬಳಿ ಒಂದ್ಸಲ ಎಂತಾರು ಆದಿದ್ರೆ ಅಷ್ಟು ಹಾಳತ್ತ ನಿಮ್ದು ಶ್ರಮ ಏನು ನೀವು ದುಡ್ಡಿರ್ತೀರಿ ಆ ದುಡ್ಡು ನಟ್ಟಿ ನಿಮ್ಗೆ ನುಕ್ಸಾನವೇ ಹೆಚ್ಚತ್ತ ಎಲ್ಲ ಒಡೆದವ್ರ ಪೂರ ಹಾಳ ಇರತ್ತಲ್ಲ ಹಂಗ ಇದು ಬಟ್ಟಿದ ಮಲ್ಲಾರ ಅಥವಾ ಹಸ್ಬಿಯ ಹಸ್ಬಿ ಹಸ್ಬಿ ಅಂತ ಹೇಳಿ ಹೇಳ್ತಾರೆ ಹಂಗೆ ಇದಕ್ಕೆ ಅಂತ ಅಂದ್ ಹೇಳ್ತಾರೆ ಈಗ ಇದಿತ್ತು ಒಂದು ಅದಕ್ಕೆ ಈಗ ಬಳಿ ದಿಂಡ್ ಅಂತ ಹೇಳುತ್ತೆ ನಾವು ಕೆಲವರು ಬಳಿ ಕಾಬಿ ಅಂತ ಬಳಿ ಕಾಬಿ ಅಂದ್ರೆ ಬಳಿ ದಿಂಡ್ ಅಂತ ದಿಂಡ್ ಅಂತ ಬೇರೆ ಇದ್ದವರೆಲ್ಲ ಬಳಿ ಕಾಬಿ ಅಂತ ಬಳಿ ಗುದಿ ಅಂದ್ರೆ ತೋಡ ಅಂದ್ರೆ ಈ ತರ ಪುಲ್ ಇರುತ್ತಲ್ಲ ಇದಕ್ಕೆ ತೋಡ ಅಂಬದ ಸ್ವಲ್ಪ ತೆಗ್ದ ಮೇಲೆ ಗುದಿ ಅಂಬದು ಬುದ್ಧಿ ಗುದಿ 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 ಅಂತ ಹೇಳಿ ಹೇಳುದು ಅದ ಪುಲ್ ಇದ್ದಕ್ಕೆ ತೋಡ ಸ್ವಲ್ಪ ತೆಗ್ದ ಮೇಲೆ ಗುದಿ ಗುದಿ ಅಂತ ಹೇಳಿ ಹೇಳುದು ಅದ್ರೊಳಗೆ ಒಂದೊಂದು ಎಷ್ಟು ಹೆಸರಿತ್ತು ಕಾಣಿ ಇದಕ್ಕೂ ಹಂಗೆ ಎರಡೆರಡು ಹೆಸರಿತ್ತು ಆದ್ರೆ ಇವತ್ತಿನ ದಿವಸದಾಗೆ ಯಾರಿಗೂ ಇದ್ರದ್ದು ಹೆಸರು ಗೊತ್ತಿಲ್ಲ ಇದ್ರದ್ದು ಕ್ರಮ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಇದನ್ನ ಈಗ ನೀವು ಜೋಡಿಸಿಗೂ ಹಂಗೆ ಎಷ್ಟು ಜಾಗೃತಿ ಬೇಕಲ್ಲ ಜೋಡಿಸಿಗೂ ಹಂಗೆ ಜಾಗೃತಿ ಬೇಕು ಇಡುವತಿಗೂ ತಕೊಂಡು ವಾಪತ್ತಿಗೂ ಜಾಗೃತಿ ಬೇಕು ಪ್ರತಿ ಸಲಕ್ಕೂ ಇಡುವತಿಗೂ ಹಂಗೆ ಈಗಲೆಲ್ಲ ಟೈಟ್ ಮಾಡಿ ಇಟ್ಕಂತಿಲ್ಲ ಅವಾಗೆಲ್ಲ ಟೈಟ್ ಮಾಡಿ ಹೊಂದಾಡುಕಾಗ ಅದ್ಯಾಕೆ ಹಂಗೆ ಟೈಟ್ ಇಟ್ಕಂತಿದ್ರೆ ಟೈಟ್ ಅಂದ್ರೆ ಕೆಲಸ ಮಾಡ್ತಿರಲ್ಲ ಈಗಳಿಂದ ಕೆಲಸ ಮಾಡುದಿಲ್ಲ ಅವಾಗೆಲ್ಲ ಸೊಪ್ಪು ಸೌದಿ ಅರ್ಲಿ ಎಲ್ಲ ಕೆಲಸಕ್ಕೆ ಹೋಗ್ತಿಗೆ ಅದು ಹಿಂಗ ಅಲಗಲ ಅಂಬಕ್ಕೂ ಇಲ್ಲ ಸಡ್ಲಿದ್ರೆ ಸಡ್ಲಿದ್ರೆ ಬೇಗ ಒಡ್ದು ಹತ್ತಂದಳಿ ಅದು ಕೈಗೆ ಅಂದ್ರೆ ಟೈಟ್ ಇದ್ದಿದ್ರು ಒಡಿತಿಲ್ಲ ಪಕ್ಕನೆ ಒಡಿತಿಲ್ಲ ಅಂದಲ್ಲಿ ಒಂದು ಅನಿಸಿಕೆ ಅನಿಸಿಕೆ ಅಲ್ಲ ಓಡಾಡ್ರೆ ಒಂದಕ್ಕೊಂದು ಆಗುತ್ತೆ ಕತ್ತಿ ತೆಗ ಕೊಡುವಾಗ ತಾಂಗಿ ತಾಂಗಿ ಒಡಿತು ಅದೇ ಟೈಟ್ ಇದ್ರೆ ಹಂಗ ಆತಿಲ್ಲ ಹಂಗ ಆತಿಲ್ಲ ಅಂತೇಳಿ ಆಗಳಿಕೆಲ್ಲ ಟೈಟ್ ಇಡುದು ಅವಾಗ ತುಂಬಾ ಒಡ್ದು ಹತ್ತು ಈಗ ನಿಮ್ಗೆ ಯಾರ್ದಾರು ಒಂದು ಕೈ ಕಂಡ್ರಗತಿಗೆ ಬಳಗಾರರಿಗೆ ಅಂತ ಮಾಡ್ತಾರ ಸೀದಾ ಹತ್ರ ಒಬ್ಬರದ್ದು ಕೈ ಮಾಡಿ ಇಟ್ಕಂತ ಕೈ ಹಿಡಿದು ಕಂಡ್ರಗತಿ ನಿಮ್ಗೆ ಇಂಥದೇ ಬಳಿ ಅಂತ ಗೊತ್ತಾಗಲ್ಲ ಯಾವ ಸೈಜ್ ಅಂದಳಿ ಗೊತ್ತಾಗ್ತ ಬರೀ ಒಂದು ಕೈ ಕಂಡ್ರಗತಿಗೆ ಹಿಂಗ್ ಹಿಡ್ದು ಕಂಡ್ರಗತಿಗೆ ಅವ್ರದ್ದು ಕೈಗೆ ಎಷ್ಟು ಸೈಜ್ ಬೇಕಂದ್ರೆ ನಿಮ್ ಪಕ್ಕನೆ ಗೊತ್ತಾಗ್ತದೆ ಹಂಗೆ ನೀವು ಈಗ ಬಳಿ ಇಡ್ತಿದ್ರಿ ಯಾರಾದ್ರೂ ಒಂದು ಡಜನ್ ಬಳಿ ಇಡು ಕೇಳ್ರಿ ಒಂದ್ ಡಜನ್ ಬಳಿ ಇಡು ಸುರಿಗೆ ಅದ್ರಾಗ ಈಗ ಬಳಿ ಒಡ್ದವರೆ ಎಲ್ಲ ಒಂದು ಬಳಿ ಒಡ್ದವರೆ ಅದ್ರದ್ದು ಯಾರಿಗೆ ಈಗ ಆ ನಷ್ಟ ಅದು ನಷ್ಟ ಅವ್ರಿಗೆ ಹಾಕುದಿಲ್ಲ ನಮ್ಗೆ ನಮ್ದೇ ಹಾಕೊಳುತ್ತೆ ನಿಮ್ಗೆ ಅವ್ರಿಗೆ ಹಾಕುದಿಲ್ಲ ಅವ್ರಿಗೆ ಹಾಕುದಿಲ್ಲ ಅಲ್ಲೇ ಬಳಿ ಇಟ್ಕೊಂಡಾಗಲಿಕ್ಕೆ ಒಡ್ದದ್ ಬಳಿ ನಷ್ಟ ನಿಮ್ಗೆ ಹಂಗೆ ಅಲ್ಲೇ ಅವ್ರು ಮನೆ ತಕೊಂಡು ಹಾಕೊಂಡಿದ್ರು ಅದು ಅವರದ್ದು ಕಟ್ಟಿ ಕೊಟ್ಟು ತಕೊಂಡು ಅವ್ರ ಮೇಲೆ ಹೊಡೆದಿದ್ರೆ ನಮ್ ಲೆಕ್ಕಕ್ಕಲ್ಲ ಕೊಡುವುದರಿಗೆ ಸರಿ ಇರ್ಬೇಕು ಸರಿ ಇರ್ಕು ಹಂಗೆ ಮತ್ತೆ ಬಳಿ ಅದನ್ನ ಒಂದು ಕಣ್ಕಡಿ ಅಂತ ಹೇಳಿ ಕಾಮದ ಚಂದ ಇರುತ್ತೆ ಅದ್ ಹ್ಯಾಂಗ ಕಾಮ ನೀವು ಹ್ಯಾಂಗ ಒಂದ್ ಯಾವ್ದಾರು ಒಂದು ಬಿಡಿಸಿ ಅದ್ರದ್ದು ಒಂದು ಚೂರು ತೋರಿಸಿಕಂಬ
ಹಿಂಗ್ ಕಂಬ್ ಹಿಂಗ್ ಕಂಡ್ರತಿ ನಿಮ್ಗೆ ಕಣ್ಕಡಿ ಆಗಿ ಗೊತ್ತತ್ತಲ್ಲ ಅದ್ರಾಗ ಅದ್ ಎರಡು ಕಣ್ಕಡಿ ಬಳಿ ಇತ್ತಲ್ಲ ಅದಷ್ಟು ಪಕ್ನೆ ಹಂಗ ಗೊತ್ತತ್ತೇನಲ್ಲ ಬೇರೆ ಸೌಂಡ್ ಬೇರೆ ಕಣ್ಕಡಿ ಇದ್ರ ಗತಿಗೆ ಸೌಂಡ್ ಬೇರೆ ಇತ್ತು ಕೈ ಹಾಕೊಂಡ್ರ ಮೇಲೆ ಕಣ್ಕಡಿ ಬಳಿ ಇದ್ರೆ ಶಬ್ದ ಬೇರೆ ಬದತ್ತಾ ಹಾ ಕಣ್ಕಡಿ ಬಳಿ ಕೈ ಹಾಕಂಕಾಗ ಅಂತ ಹೇಳ್ತಾರಲ್ಲ ಅಣ್ಣ ತಮ್ಮ ಎಲ್ಲ ಇದ್ದವ್ರ ಹಾಕುಕಾಗ ಅಂತ ಅಂದ್ರೆ ಅದ್ ಕ್ರಮ ಅಣ್ಣ ತಮ್ಮ ಇದ್ದಾರ ಮಾವ ಅಜ್ಜ ಮಾವ ಮಾವದಿಕ್ಕಳಿದ್ದರಿಗೆ ಒಳ್ಳೇದಲ್ಲ ಅಂತ ಹೇಳಿ ಒಳ್ಳೇದಲ್ಲ ಕಣ್ಕಡಿ ಬಳಿ ಅಂತ ಹೇಳ್ತಾರೆ ಮತ್ತೆ ಈಗ ಆ ಬಳಿ ಇರುತ್ತಲ್ಲ ಈಗ ನೀವು ತಪ್ಸೂರಿಗೆ ಎಲ್ಲಿಂದ ನೀವು ಬಳಿ ತರಿಸಿರ್ತೀರಿ ನೀವು ಬಳಿ ತರಿಸೋದು ಎಲ್ಲಿಂದ ಮುಂಚಿಂದ ನಾವು ಮುಂಚಿಂದ ಕೋಟೇಶ್ವರ ಕುಂದಾಪುರ ಕೋಟೇಶ್ವರ ಕುಂದಾಪುರದಿಂದ ನೀವು ಬಳಿ ತರಿಸೋದು ಈ ಬಳಿ ತಯಾರಾಗ್ತದೆ ಫಿರೋಜಾಬಾದ್ ಫಿರೋಜಾಬಾದ್ ಅಲ್ಲಿ ತಯಾರಾಗ್ತಾ ಆ ಬಳಿನ ನೀವು ಇಲ್ಲಿಗೆ ತರಿಸ್ರಿ ನೀವು ತರಿಸ್ದಾಗಳಿಕೆ ಅಲ್ಲಿಗ ನೀವು ಕೋಟೇಶ್ವರ ಕುಂದಾಪುರಕ್ಕೆ ಹೋಗಿ ಅಲ್ಲಿ ಬಳಿ ಎಂತ ಸಮಯ ಕಂಡೆ ತಪ್ಪದ ಈಗ ನಮ್ಮ ತಂದೆಯವರು ವ್ಯಾಪಾರ ಮಾಡುವಾಗ ಬಾರ್ಕೂರಿಂದ ತತ್ತ ಇದ್ರು ಬಾರ್ಕೂರ ಬಾರ್ಕೂರ ತರುವಾಗ ಜೋಯಿಸರ್ ಅಂತೇಳಿ ಆವಾಗ ಡಜನ್ ಲೆಕ್ಕದಲ್ಲಿ ಬತ್ತೆ ಇತ್ತು ಡಜನ್ ಲೆಕ್ಕ ಅದನ್ನ ಸೋಯಿಸಿ ಡ್ಯಾಮೇಜ್ ಇದ್ರೆ ತೆಗೆದಿಟ್ಟು ದನ ಬಳಿ ಮಾತ್ರ ಕೊಟ್ಟು ತಕ ಬರ್ತಿತ್ತು ಈಗ ಹಾಗಲ್ಲ ಈಗ ಒಂದೊಂದು ಕಟ್ಟು ಕಟ್ಟು ಅಂತ ಹೇಳಿದ್ರೆ ಒಂದೊಂದು ತೋಡ ಅಂತ ಹೇಳ್ತಾರೆ ಆ ಕಟ್ಟನ ಹಾಗೆ ಕೊಡುದವ್ರು ಅದರಲ್ಲಿ ಎಷ್ಟೇ ಡ್ಯಾಮೇಜ್ ಇರಲಿ ಅದರಲ್ಲಿ ಎಷ್ಟೇ ಒಳ್ಳೇದಿರಲಿ ಪೂರ್ತಿ ನಮ್ಮ ತಲೆ ಮೇಲೆ ಅವರಿಗೇನೂ ಇಲ್ಲ ಸೌಕರ್ಯ ಏನೂ ಇಲ್ಲ ಹಾಗೆ ಕಟ್ಟು ಕೂಡ ಕೊಡ್ತಾರೆ ಅವ್ರು ಬಿಡಿಸುವುದಿಲ್ಲ ಓಪನ್ ಮಾಡಿ ಕೊಡೋದಿಲ್ಲ ಫುಲ್ ಕೊಡ್ತಾರೆ ಮೊದ್ಲು ಆ ಕಟ್ಟನ ಬಿಡಿಸಿ ಫುಲ್ ನಾವು ಡ್ಯಾಮೇಜ್ ತೆಗೆದೆ ತಕ ಬರ್ತೀವಿ ಹಾಗಿದ್ರೆ ಈಗ ನೀವು ಇವತ್ತಿನ ದಿವಸದಂಗೆ ಇದು ಮತ್ತೆ ಪುನಃ ನಿಮ್ಗೆ ಅದು ನಷ್ಟವೇ ಅಲ್ಲದ ಒಂದು ಹೌದು ನಷ್ಟು ಎಂತ ಮಾಡೋಕತ್ತು ನಮ್ಮ ಉದ್ಯೋಗ ಅಲ್ಲ ಅಂದ್ ಮಾಡಕಷ್ಟೇ ಅಲ್ಲ ತುಂಬಾ ಕಷ್ಟ ಜಾತಿ ಕೆಲಸ ಜಾತಿ ಉದ್ಯೋಗ ನಮ್ದು ಈಗ ಕಣಿ ಮತ್ತೆ ಈಗ ಮೂರ್ನಾಲ್ಕು ವ್ಯಾಪಾರ ಮಾಡುವಾರ ಇದ್ದೀರಿ ಈಗ ಸದ್ಯಕ್ಕೆ ನಾವು ಒಬ್ಬರೇ ಈಗ ನೀವೊಬ್ರೆ ನಾವು ಒಂದೇ ಕಡೆಯವರಿಗೆ ವ್ಯಾಪಾರ ಮಾಡುವ ಮತ್ತೆ ಯಾರು ಮಾಡುವಾರ ಇಲ್ಲ ಇಲ್ಲಿ ಯಾರು ಮಾಡೋರು ಇಲ್ಲ ಈಗ ಈಗ ಯಾರೊಬ್ರ ನನ್ನ ಅಭಿಪ್ರಾಯದ ಪ್ರಕಾರ ನಾನು ಎಣಿಸ್ಕೊಂಡಾಗೆ ಒಬ್ರು ಹಾತ್ರಿ ಈಗ ಹಬ್ಬದ ಗುಡಿಗೋ ಎಲ್ಲ ಹಾತ್ರ ನೀವು ಬಳಿ ಇಡ್ತೀರಿ ನಿಮ್ಮ ಹತ್ರ ಕೇಂತ್ರ ಇದಕ್ಕೆಂತ ಇಷ್ಟು ದುಡ್ಡು ಕಮ್ಮಿ ಮಾಡಿ ಹಾಂಗ ಹಿಂಗ ಅಂತಾರೆ ಅದ್ರ ಹಿಂದೆ ನಿಮ್ಮ ಶ್ರಮ ಎಷ್ಟಿತ್ತು ನಿಮ್ಮ ಕಷ್ಟ ಎಷ್ಟಿತ್ತು ಯಾರು ಅರ್ಥ ಮಾಡ್ಕೊಂತಿಲ್ಲ ಇವತ್ತಿನ ದಿವಸದಂಗೆ ನಾನು ಇದನ್ನ ನಿಮ್ಗೆ ಎಂತ ಕೇಳ್ದೆ ಅಂತ ಹೇಳ್ರೆ ಈಗ ನೀವು ನಂಗೆ ಗುರ್ತಿದ್ದಾರೆ ನಾನು ನಿಮ್ಮನ್ನ ನಾನು ಸಣ್ಣ ಕಿಪ್ಪತಿಯಿಂದ ನಾನು ನಿಮ್ಮನ್ನು ಕಂಡಿದ್ದೆ ನನ್ನ ಅಮ್ಮಂಗೂ ನೀವೆಲ್ಲ ಬಾರಿ ಗೊತ್ತಿದ್ದಾರೆ ಮುಂಚಿಂದ ಒಡನಾಟ ಒಳ್ಳೆ ರೀತಿ ಗೆದ್ದಿತ್ತು ಆ ಒಂದು ಉದ್ದೇಶದಿಂದ ನಾನು ಕೇಳಿ ಆಗಳಿಗೆಲ್ಲ ನೀವು ಹಬ್ಬಕ್ಕೆ ಬಂದು ಮಾರುವತ್ತಿಗೆ ತುಂಬ ಕಷ್ಟ ಇದ್ದಿತ್ತು ಆ ಒಂದು ದೇವಸ್ಥಾನದಾಗ ನೀವು ಬಪ್ಪದು ಅಲ್ಲ ಊಟಕ್ಕೂ ವ್ಯವಸ್ಥೆ ಇಪ್ಪುದಿಲ್ಲ ಅದೆಲ್ಲ ಭಾರಿ ಕಷ್ಟ ಇತ್ತು ಆ ದಿವಸಕ್ಕೂ ಇವತ್ತಿನ ದಿವಸಕ್ಕೂ ಹೇಗಿತ್ತು ಜೀವನ ಅಂತ ಹೇಳ್ರೆ ಹಿಂದಿನ ಕಾಲದಂಗೂ ಇವತ್ತಿಗೂ ಇವತ್ತಂದ್ರೆ ಈಗ ದೇವಸ್ಥಾನದಲ್ಲೆಲ್ಲ ಎರಡು ಊಟ ಕೆಲವು ದೇವಸ್ಥಾನದಲ್ಲಿ ಎರಡು ಊಟ ಮೂರು ಊಟ ಹೀಗೆಲ್ಲ ಕೊಡ್ತಾರಲ್ಲ ನಮಗೆ ಊಟಕ್ಕೆ ಹಬ್ಬಕ್ಕೂ ಹಬ್ಬಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ಲಿಕ್ಕೂ ಆಗುತ್ತೆ ಊಟಕ್ಕೆ ಮೊದ್ಲಂತ ಹೇಳಿದ್ರೆ ಊಟ ಇಲ್ಲ ಗಂಡ ದಿವಸ ಒಂದು ರಾತ್ರಿ ಒಂದು ಕೆಲವೇ ಜನರಿಗೆ ಮಾಡಿರ್ತಾರೆ ಅವರು ನಾವು ಇಲ್ಲೇ ವ್ಯಾಪಾರ ಮುಗಿಸಿ ಹೋಗಿದ್ರೆ ನಮ್ಗೆ ಊಟ ಇರುವುದಿಲ್ಲ ಅವಾಗ ಉಪವಾಸನೇ ಇರಬೇಕು ಹೌದು ಆಗಳಿಕೆ ಎಲ್ಲ ಇರ್ತಿರ್ಲ ನೀವು ಆಗಳಿಕೆ ಒಂದ್ ಎರಡ್ ಮೂರ್ ಹಬ್ಬ ಪೂರೈಸಿಕ್ಕೆ ಹಬ್ಬದಾರ ಕಷ್ಟ ಆತಿತ್ತಲ್ಲ ನಿಮ್ಗೆ ಅದು ಕಷ್ಟ ಆಗತ್ತೆ ಅದು ನಮ್ಮ ಇದಲ್ಲ ಅದಕ್ಕೆ ಎಂತ ಮಾಡೋಕಾಗ್ತಿಲ್ಲ ನಮ್ಮ ಹೊಟ್ಟೆಗತ್ತಿಗೆ ನಾವು ಓಡಾಡ್ಲೇಬೇಕಲ್ಲ ಹೌದು ಈಗ ಒಂದು ಹಬ್ಬ ಅಂತ ಹೇಳಿದ್ರೆ ನಮ್ಗೆ ಮೂರು ಹಬ್ಬ ಒಟ್ಟು ಸಿಕ್ಕುತ್ತೆ ನಾಲ್ಕು ಹಬ್ಬ ಒಟ್ಟು ಸಿಕ್ಕುತ್ತೆ ಈಗ ನಿಮ್ಗೆ ಮಣಿಕಲ್ ನೈಲಾಡಿ ಇಲ್ಲ ಸಸಗೋಳಿ ಎಲ್ಲ ಸಿಕ್ಕಿತು ಹಿಂಗ ಇಲ್ಲಿಗೆ ಮಣಿಕಲ್ಲಿಗೆ ಹೋಗುವಾಗ ಮುಂಚಿನ ದಿವಸ ಹೊತ್ತು ಮುಂಚಿನ ದಿವಸ ಹೋಗಿ ಚಪ್ರ ಹಾಕಿ ಎಲ್ಲ ಮಾಡಿ ಇಟ್ಕೊಳ್ಳುತ್ತೆ ಆ ದಿವಸ ಮಧ್ಯಾಹ್ನ ಅವ್ರು ಕುರಿ ಕೊಡೋದ್ರೊಳಗೆ ನಾವು ಇಲ್ಲಿ ಕಟ್ಕೊಂಡು ಹೊರಟು ನೈಲಾಡಿ ಬಂದ್ವಿ ನೈಲಾಡಿ ಬರ್ತೀವಿ ನೈಲಾಡಿ ಬರುತ್ತೆ ನೈಲಾಡಿಲ್ಲೂ ಕುರಿ ಕೊಡು ತಯಾರು ಮಾಡೋದಕ್ಕೆ ನಮ್ಮ ಮನೆಗೆ ಇಲ್ಲಿ ಹೋಗಿ ಸಸ್ಗೋಳಿ ಸಸ್ಗೋಳಿ ಹಾತ್ರಿ ಆಗಳಿಕೆಲ್ಲ ನಿಮ್ಗೆ ಬರೀ ಇದು ಮಾತ್ರ ಅಲ್ಲ ಊಟ ತಿಂಡಿ ಅದ್ರಟ್ಟಿಗೆ ಈ ಮನ್ಕಂಕೋಲ ಬಾರಿ ತಾಪತ್ರ ಅಲ್ಲ ಅಲ್ಲೇ ಮನ್ಕಂದ ಅಂದ್ರೆ ನೀವು ಹೇಳ್ದಾಗೆ ಅಲ್ಲೇ ಮಣ್ಣ ಮೇಲೆ ಮನ್ಕಂದ ಅಲ್ಲೇ ಹೇಳುದ ಮತ್ ಪುನಃ ನಿಮ್ಮ ಕೆಲಸ ಅಂತ ಇತ್ತು ಅದನ್ನ ಹಂಗೆ ಮಾಡ್ಕಂದ ಆ ಬಾಳಿನ ಹಂಗೆ ಜೋಡಿಸೋದು ಎಷ್ಟು ತೆಗ್ದಿರ್ತ್ರಿ ಅಷ್ಟೇ ಬಾಳಿನ ಪುನಃ ಜೋಡಿಸಿ ಇಟ್ಕಣಕ ಮತ್ತೆ ಚಪ್ರ ಹಾಕಣಕ ಹಾಗೆ ಮತ್ತೆ ಗಾಡಿಗೆಲ್ಲ ತಕೊಂಡು ಮತ್ತೆ ಹೋಯ್ಕ ಆಗಳಿನ ಕಾಲದಂಗೆಲ್ಲ ದೂರ ದೂರ ಹಬ್ಬಕ್ಕೆ ಅವಸರಿಗೆ ಅಂತ ಗಾಡಿ ಯಾವ್ದು ಇರ್ತಿದ್ದಿತ್ತು ಹಿಂಗೆ ಅವಾಗಂದ್ರೆ ಒಂದ್ ಹಬ್ಬ ಬಿಟ್ಟು ಒಂದ್ ಹಬ್ಬಕ್ಕೆ ಹೋಗ್ತಿತ್ತು ಯಾಕಂದ್ರೆ ಎಲ್ಲದನ್ನು ಮಾಡ್ಕೊಳಕ್ ಆಗುದಿಲ್ಲ ನಡ್ಕೊಂಡೋಗಿ ನಡ್ಕೊ ಬರುದಲ್ಲ ನಡ್ಕೊಂಡು ಈಗೆಲ್ಲ ಆಟೋ ಅದು ಇದು ಎಲ್ಲ ಇತ್ತಲ್ಲ ಹಾಗಾಗಿ ಈ ಮೂರ್ ಹಬ್ಬನು ಮುಗಿಸುಕ ನಡ್ಕೊಂಡು ಹೋಗಿ ನಡ್ಕೊ ಸರಿ ಬಹಳ ಕಷ್ಟ ಅಲ್ಲ ಯಾಕಂದ್ರೆ ಹೇಳ್ರ ಅದು ಅಷ್ಟನ್ನು ಚಂಚ್ಕೊಂಡು ಹೋಯ್ಕಲ್ಲ ನೀವು ಹತ್ತಿದ್ರಿ ಅಲ್ಲ ಹೊತ್ಕೊಂಡ ಎಲ್ಲ ಬರೀ ಹಿಂಗೆ ಹಬ್ಬದ ಹಬ್ಬ ಪುರಸ್ಕ ಅವಸರಿಗೆ ಭಾರಿ ಕಷ್ಟ ಎಷ್ಟಾದಿದ್ರು ಆಗಳಿನ ಕಾಲದಾಗೆ ಹೇಳದಷ್ಟು ಸುಲಭ ಇಲ್ಲ ಈಗ ಎಣಿಸ್ಕೊಂಡ್ರೆ ನಿಮ್ ಬೇಜಾರಾತ ಅಷ್ಟೆಲ್ಲ ಮಾಡಿತ್ತಲ್ಲ ನಾವು ಒಂಬದು ನಿಮ್ ಮನ್ಸಿಗೆ ಇತ್ತಲ್ಲ ಅಷ್ಟು ಕಷ್ಟದಂಗೆ ಬಂದಾರ ಅಷ್ಟೆಲ್ಲ ಮಾಡಿದಾರೆ
ಅದೇ ಇವತ್ತಿನ ದಿವಸದಂಗೆ ನಾವು ಅದೇ ಆಗಲೇ ಹೇಳ್ದಂಗೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಕಮ್ಮಿ ಆಯಿತು, ಇದೇನು ಬೇಕಂತೇಳಿ ಯಾರ ಮನಸ್ಸಿನಂಗೂ ಇಲ್ಲ. ಬಳಿ ಹಂಗೂ ಹಾಗೆ ಈಗ ಮಸ್ತ್ ಜಾತಿ ಬಳಿಗಳೆಲ್ಲ ಇತ್ತು, ಯಾವ್ದ್ಯಾವ ಜಾತಿ ಬಳಿ, ಈಗ ಬಳಿಗೆ ಒಂದೊಂದು ಹೆಸರು ಇತ್ತು, ಇದಕ್ಕೆ ಬೇರೆ ಅದಕ್ಕೆ ಬೇರೆ ಇನ್ನೊಂದಿಗೆ ಇತ್ತು, ಆ ಬಳಿದೆಲ್ಲ ಒಂಚೂರು ಗುರುತ ಮಾಡಿ ಕೊಡ್ಲಕ್ಕ ಅದೇ ಹೆಸರು ಹೇಳಿ. ಗುರುತು ಮಾಡಿಕೊಡಿ ಈ ಬಳಿ ಹಿಂಗೆ ಇಲ್ಲ. ಇದೀಗ ಗಚ್ಚಿನ ಬಳೆ, ಗಚ್ಚಿನ ಬಳೆ ಇದರಲ್ಲಿ ದೊಡ್ಡ ಗಚ್ಚಿನ ಬಳೆ ಇದೆ. ಹಾ, ಅಂದ್ರೆ ದೂರ 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 ಗಚ್ಚು ಬಳೆ, ದೊಡ್ಡ ಗಚ್ಚು ಅಂದಿ ಹೇಳದಿದ್ರೆ ಬಳೆ ಆಳ್ತಿ ಅಲ್ಲ, ಇದ್ರಂಗೆ ಗಚ್ಚು ದೂರ 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 ಗಚ್ಚು. ಆಮೇಲೆ ಬಳೆ ತೋರ, ಇವು ಗಟ್ಟಿ ಬಳೆ, ಗಟ್ಟಿ ಬಳೆ, ಗಟ್ಟಿ ಬಳೆ ದೊಡ್ಡ ಗಚ್ಚು ಅಂತ, ದೊಡ್ಡ ಗಚ್ಚು ಅಂದ್ರೆ ಗಟ್ಟಿ ಬಳೆ. ಅದರಲ್ಲೇ ಇದೀಗ ಸಣ್ಣ ಸಣ್ಣ ಗಚ್ಚು ಹವಳ ಬಳೆ ಅಂತ, ಸ್ವಲ್ಪ ಮೆದು ಬರುತ್ತೆ, ಆದ್ರೆ ಮದುಮಗಳಿಗೆಲ್ಲ ಇಡುವಂತದ್ದು ಇದೇ ಬಳೆ, ಇದೇ ಬಳೆ. ಇದು ಬಳೆ ಮತ್ತೆ ಸಪೂರ. ಮದ್ಮಗಳಿಗೆ ಏನಿದೆ ಇಡುದು ಮುಂಚಿನ ಕ್ರಮ? ಹಸಿರು ಕೆಂಪು ಅಂತ ಹೇಳಿ ಅದು ಬಳೆ ಇಡುವಂತದ್ದು. ಹಾ, ಮದ್ಮಗಳಿಗೆ ಹಸಿರು ಮತ್ತು ಕೆಂಪು ಬಳೆ ಇಡ್ಕ. ಹೌದು, ಹಸಿರು ಕೆಂಪು ಅಂತ ಹೇಳಿ. ಮತ್ತೆ ಈಗ ಎಲ್ಲ ಅವ್ರಿಗೆ ರಾಮಾಚಾರ್ಯ ಅದು ಇದು ಎಲ್ಲ ಬಂದಿತ್ತಲ್ಲ, ಅದ್ರಾಗೆಲ್ಲ ಇದಾಗಿ ಹೋಗುತ್ತೆ ಈಗ. ಅದೆಲ್ಲ ಬೇರೆ ಬೇರೆ ಬಳಿ ಹಸಿರಾದ, ಅದೀಗ ಹಸಿರು ಕೆಂಪು ಅದರಲ್ಲಿ ಸ್ವಲ್ಪ ಕಡುಪು ಡಾರ್ಕ್ ಅಂತ ಆ ಟೈಪ್. ಹಾ, ಮದ್ಮಗಳಿಗೆ ಹಸಿರು ಕೆಂಪು ಬಳಿ ಮಿಕ್ಸ್ ಮಾಡಿ, ಇದನ್ನ ಮಿಕ್ಸ್ ಮಾಡಿ ಹಾಕುದು. ಇದು ಸಣ್ಣ ಗಚ್ಚ, ಇದು ಸಣ್ಣ ಗಚ್ಚು, ಇದು ಗೋಲ್ಡ್ ಬಳೆ, ಬಾಕ್ಸಿನಲ್ಲಿ ಬರುವಂತ ಬಳೆ ಅದು. ಹಾ, ಬಾಕ್ಸ್ ಅದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ 24 ಬಳೆ ಬರುತ್ತೆ, ಅದರಲ್ಲಿ ಡ್ಯಾಮೇಜ್ ಬರುತ್ತೆ. ಇದಿಷ್ಟು ಹಾಗೆ. ಅದಾದ್ಮೇಲೆ ಈ ಬಳೆ ಅಲ್ಲ, ಅದು ಸಿಲ್ಕ್ ಬಳೆ, ಅದು ಇದು ಸಿಲ್ಕ್ ಬಳೆ, ನಾಲ್ಕು ಕಲರ್ ಪ್ಲೈನ್ ಬಳೆ ಅಂತ, ಸಿಲ್ಕಿನ ಬಳೆ ಅಂತ. ಇದನ್ನೆಲ್ಲ ಜಾಸ್ತಿ ಯಾರು ಇಟ್ಕಂತ್ರಿ, ಯಾವ್ದಕ್ಕೆ ಇಟ್ಕಂತ? ಅದು ಹೆಣ್ಣು ಮಕ್ಳು ಮದ್ವೆ ಆಗದೆ ಇದ್ದಾರಲ್ಲ ಹೆಚ್ಚಿಗೆ ಇಡ್ತಾರೆ, ಈಗ ಮದ್ವೆ ಆದವರು ಇಡ್ತಾರೆ. ಈಗ ಇದು ರೇಟ್ ಜಾಸ್ತಿ ಆಗಿದೆ. ಅದು ಮೊದ್ಲು ಇದಕ್ಕೆ 25-30 ಸಿಗ್ತಿತ್ತು ಬಳೆ ಡಜನ್ಗೆ, ಈಗ 100 ರೂಪಾಯಿ ಆಯ್ತು. ಈಗ ಹೆಚ್ಚಾಗಿ ಅದನ್ನೂ ಇಡ್ತಾರೆ, ಈಗ ಇದನ್ನೂ ಇಡ್ತಾರೆ. ಇದು ಸ್ವಲ್ಪ ಕಮ್ಮಿಯಾ? ಅದೀಗ 30 ರೂಪಾಯಿ ಡಜನ್ಗೆ. ಹಾ, ಈ ಬಳೆ ಇದು ಇದನ್ನೇ ಕರೆಕ್ಟ್ ನೆನಪಿತ್ತು ನಂಗೆ, ಯಾಕಂದ್ರೆ ಹೇಳಿದ್ರೆ ಶಾಲೆಗಾಗಲಿ ಸ್ವಾತಂತ್ರ್ಯ ಇದ್ದಾಗಳಿಗೆ ಹೆಣ್ಣುಗಳೆಲ್ಲ ಕಲರ್ ಕಡಿಮೆ ಇರ್ತಾರೆ. ಕೇಸರಿ ಬೆಳಿ ಹಸಿರು ಮೂರು ಬಣ್ಣದ ಬಳೆ ಹಾಕೊಂಡು ಬಪ್ಪದ ಆಗಳಿಕೆ, ಮತ್ತೊಂದು ಹಸಿರು ಬೆಳಿ ರಿಬ್ಬನ್ ಹಾಕಂತ, ಕೇಸರಿ ಹಸಿರು ಯಾವ್ದು ಒಂದು ರಿಬ್ಬನ್ ಹಾಕೊಂಡು ಇದನ್ನ ಮಾಡಿ ಇಟ್ಕಂತಿದ್ರೆ. ಈಗ ಈ ಮಕ್ಕಳು ಇಟ್ಕಂತಾರೆ ಇದನ್ನ, ಇಟ್ಕೊಂಡು ಕಡಿಮೆ ಇದೆ, ಇಟ್ಕೊಳ್ಳೋದಿಲ್ಲ ಅಂದ್ರೆ ಈಗ ಅಂದ್ರೆ ನಾಟಕದ ಪಾರ್ಟ್ ಗಿಟ್ಟಿ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗೋದ್ರಿಂದ ಇಡ್ಲಿಕ್ಕೆ ಇಲ್ಲ. ಅದಲ್ಲ ಗೌರ್ಮೆಂಟ್ ಶಾಲೆಗೆ ಹೋಗಿ ಮಕ್ಕಳು ನೀವ್ ಹೇಳ್ದಂಗೆ ಅದೊಂದು ಹೌದು ಕ್ರಮ. ಇಂಗ್ಲಿಷ್ ಮೀಡಿಯಂ ಹಾಪ್ ಮಕ್ಕಳಿಗೆ ಬಳೆ ಹಾಕುಕ್ಕೆ ಹಾಕುಕ್ಕೆ ಇಲ್ಲ, ಇನ್ನು ಬಳೆ ಹಾಕುದಿಲ್ಲ. ಅದೀಗ ನೀವು ಹೊಟ್ಟೆ ಹೊರ್ಕಂಬ, ಅದೀಗ ಗೋಲ್ಡ್ ಬಳೆ ಹಾಸಿನಲ್ಲಿ ಬಂದಿದ್ದು, ಇದು ಗೋಲ್ಡ್ ಬಳೆ. ಅದು ಮದ್ಮಕ್ಕಳು ಇಡ್ತರು, ಹಳಿಯವರು ಇಡ್ತರು, ಎಲ್ಲ ಈ ಕೆಲವರು ಈ ಚಿನ್ನ ಕಡಿಮೆ ಆದಕ್ಕೆ ಬಳೆಯಲ್ಲಿ ಮಧ್ಯೆ ಮುಂದೊಂದು ಬಳೆ ಇಟ್ಕೊಳ್ತಾರೆ. ಈ ಬಳೆ ಗೋಲ್ಡ್ ಬಳೆ, ಈಗೆಲ್ಲ ಚಿನ್ನಕ್ಕೆ ರೇಟ್ ಎಲ್ಲ ಕಡಿಮೆ ಅಲ್ಲ, ಅಕ್ಕ ಸುಗ್ಗಿ ಅಲ್ಲ. ಹಾಗೆ ಇದು ಈ ಬಳೆಗೆ ಅಂತಂದ್ರೆ ಅದು ಮೆಟಲ್, ಮೆಟಲ್ ಬಳೆ ಅಂತ. ಅದಕ್ಕೆ ಇದು ಗಚ್ಚಲ್ದೆ, ಅದು ಗಚ್ಚ ಅಲ್ಲ, ಅದು ಅಲ್ಯೂಮಿನಿಯಂ ಬಳೆ, ಅದಕ್ಕೆ ಪೇಂಟ್ ಹಾಕಿ ಬರುದು. ಹಾ, ಪೇಂಟ್ ಹಾಕುದು. ಇದು ಮಕ್ಕಳದಲ್ಲ? ಬಲ್ಲರ್ದಲ್ಲಿ ಇತ್ತು, ದೊಡ್ಡದು ಅಲ್ಲ, ಸೈಜ್ ಇತ್ತು, ನಾನು ನಿಮ್ಗೆ ಕೊಟ್ಟದ್ದು ಒಂದೇ ಸೈಜ್. ಹಾ ಹಾ, ಹಾಗೆ ಇದು ಈ ಸೈಜ್ ಹಾಕುದಲ್ಲ ಮಕ್ಕಳಿಗೆ. ಈ ರೀತಿಯಾಗಿ ಅಂದ್ರೆ ಇದು ಬಳಿ ಬಗ್ಗೆ, ಬಳಿ ಇಡುವಂತದ್ದು ಕ್ರಮ ಹೇಳ್ರಿ. ಹಂಗೆ ಈ ಬಳಿ ಅಂದ್ರೆ ಮದಿ ಮನೆ ಹೋಗಿ ಇಡುವಂತದ್ದು ಕ್ರಮ, ಇನ್ನೊಂದು ದಾರಿ ಬಳೆ ಅಂತ ಹೇಳಿ ಆಗ ನಾವು ಕೇಂತ, ಆ ದಾರಿ ಬಳಿದ ಕ್ರಮ ಎಂತದ್ದು? ದಾರಿ ಬಳೆ ಅಂತ ಹೇಳಿದ್ರೆ ಈಗ ಮದುವೆ ಆಗತ್ತಲ್ಲ, ಮದುವೆ ಆಗೋದಕ್ಕೆ ಹುಡುಗಿನ ಕರ್ಕ ಬಂದ ಕೂಡಲೇ ಅವರಿಗೆ ದಾರಿ ಸೀರೆ ಅಂತೇಳಿ ಕೊಡ್ತಾರೆ ಮದುವೆ ದೇವಸ್ಥಾನದಲ್ಲಿ ಹಾಲಲ್ಲು. ಕೊಟ್ಟಾಗ ಅವರು ಆ ಸೀರೆ ಉಡ್ಸೋದ ನಂತರ ಬಳೆಗಾರನ ಕರೆಸಿ ಬಳೆ ಇಡಿ ಮದ್ಮಗಳಿಗೆ ಅಂತ. ಆದ್ರೆ ಮನೆಗೆ ಇಡಕ್ಕೂ ಮತ್ತೆ ಇದಕ್ಕೂ ಒಟ್ಟಿಗೆ ಕೊಡ್ತಾರ, ಅಥವಾ ದಾರಿ ಬಳಿ ಇಡೋದು ಹುಡುಗನ ಮನೆಯವರ? ಅಂದ್ರೆ ಹುಡುಗನ ಕಡೆಯವರೇ ದಾರಿ ಬಳಿ ಇಡ್ಸೋದು, ಹುಡುಗಿ ಕಡೆಯವರಲ್ಲ. ಅಂದ್ರೆ ದಾರಿ ಬಳೆ ಅಂತ ಹೇಳಿದ್ರೆ ಕ್ರಮ, ನಾವು ಕರೆದ ಕೂಡಲೇ ನಾವು ಹೋಗಿ ಒಂದು 5 ಬಳೆ ಇಡುದು ಅವರಿಗೆ, ಎಡಗೈಗೆ 2 ಬಳೆ, ಬಲಗೈಗೆ 3 ಬಳೆ, 5 ಬಳೆ ಅವ್ರ ಕೈಗೆ ಇಡುದು. ದಾರಿ ಬಳೆ ಅಂದ್ರೆ ಅಷ್ಟೇ ಅಷ್ಟೇ, ಎಡಗೈ ಅಂದ್ರೆ ಅವರು ಆ ದಾರಿ ಸೀರೆ ಉಟ್ಟ ನಂತರ. ದಾರಿ ಆಗ್ಬೇಕಿದ್ರೆ ಮೊದ್ಲೇ ಈ ದಾರಿ ಸೀರೆ ಉಟ್ಟದ ನಂತರ ಈ ಬಳೆ ಇಡ್ಬೇಕು. ದಾರಿ ಬಳಿ, ದಾರಿ ಬಳಿ ಮತ್ತೆ ಮದಿ ಬಳಿ ಎರಡು ಒಂದೇ? ಒಂದೇ ಅಲ್ಲ, ಕಲರ್ ಯಾವ್ದು ಹಾಕುದು ಅಂದ್ರೆ ಇದೆ ಈ ಸಣ್ಣ ಗಚ್ಚಿನ ಬಳೆ, ಸಣ್ಣ ಗಚ್ಚಿನ ಬಳೆ ಅಂದ್ರೆ ಬಲಗೈಗೆ 5,
ಸರಿ ಮಿಗ್ಲಿ ಬರ್ತದೆ ಹಂಗ ಆ ರೀತಿ ಬಳೆಯನ್ನ ಅದೇ ಲೆಕ್ಕದಾಗೆ ಇಟ್ಟು ಇಡುವಂತ ಕ್ರಮ. ಅಲ್ಲ ನಾವು ಬಳೆ ಇಟ್ಟರು ಕೂಡಲೇ ಕೆಲವರು ಅಕ್ಕಿ ಕಾಯಿ ಹಂಗೆ ಇಲ್ಲಿ ಮನೆ ಹೋದಲ್ ಕೊಡ್ತಾರಲ್ಲ ಹಂಗೆ ಕೊಡ್ತಾರೆ. ಈಗಳೆಲ್ಲ ಹಾಲ್ ಅಲ್ಲಿ ಮಾಡೋಕೋಸ್ಕರ ಎಲ್ಲ ಹಣ ಕೊಡ್ತಾರೆ. ಬೀಳಿದಲ್ಲಿ ಹೊರವಣದಲ್ಲಿ ಇಟ್ಟು ಮದ್ಮಗಳ ಕೈಲಿ ಕೊಡಿಸಿ ನಮ್ಮ ಕಾಲಿ ಬೀಳಿಸಿ ಮದ್ಮಗಳನ್ನ ಬಳಿಗೂ ನಮಸ್ಕಾರ ಮಾಡಿ ನಮ್ಮ ಕಾಲಿ ಬೆಳೆಸಿ ಅದನ್ನು ಕೊಡ್ತಾರೆ. ಈ ಬಳಿ ಹಂಗು ಹಂಗೆ ಇದನ್ನೀಗ ನೀವು ಮದುವೆನಿಗೆ ದಾರಿ ಬಳಿ ಹಿಡ್ಕೊ ಆದ ಗಳಿಕೆ ಏನ್ ಜಾಸ್ತಿ ತಕ್ಕ ಹೋಯ್ಕಂದಿಲ್ಲ ಅಲ್ಲ, ಸ್ವಲ್ಪ ಮಾತ್ರ ಹಿಡ್ಕೊಂಡು ಮದ್ಮಗಳಿಗೆ ಮಾತ್ರ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಸೈಜ್ ಬೇಕು. ಹಾ ಎಲ್ಲ ಸೈಜ್ ಬೇಕು ಅಂದ್ರೆ ಅಲ್ಲಿ ಅವಳು ಕೈ ಹೇಗಿದೆ ನಮ್ಗೆ ಗೊತ್ತಿಲ್ಲ ಅಲ್ಲ, ಅಲ್ಲಿ ಹೋಗಿ ಕಾಣ್ಕಲ್ಲ. ಹಂಗೆ ಮತ್ತೆ ಎಲ್ಲ ಸೈಜ್ ಬೇಕು. ಹಂಗೆ ಮತ್ತೆ ಆ ದಿವಸ ಅಲ್ಲಿ ಬೇರೆ ಯಾರು ಹಿಡ್ಕೊಂಡ್ ಬರೋದಿಲ್ಲ, ಮೊದ್ಲೆಲ್ಲ ಹಿಡ್ಕೊಂಡು ಹೇಳ್ತಿದ್ರೆ ಮದ್ಮಗಳಿಗೆ ಒಬ್ಳಿಗೆ ಅಂದ್ರೆ ಮೊದ್ಲೆಲ್ಲ ಹಿಡಿದು ಮನೆ ಕರೆಸಿ ದಾರಿ ಬಳಿ ಹಿಡಿ ಅಂತಿದ್ರು ಮನೆ ಕರೆಸಿ. ಆವಾಗ ಮಗಿಗೆ ಒಂದೆರಡು ಇಡಿ ಅಥವಾ ಅವ್ರಿಗೆ ಒಂದೆರಡು ಇಡಿ ಜೊತೆಗೆ ಬಂದವರಿಗೆ, ಬರೀ ಬಳಗ ಮದ್ಮಗಳಿಗೆ ಮಾತ್ರ ಇಡಬಾರ್ದು. ಈಗ ಅದೇನಿಲ್ಲ, ಈಗ ಮದ್ಮಗಳಿಗೆ ಒಂದೇ, ಇನ್ನು ಮುಂದೆ ಅದು ಎಂತದ್ದು ಗೊತ್ತಿಲ್ಲ. ಅದು ಮದ್ಮಗಳಿಗೆ ಇಡುದು ಕೈದು ಹತ್ತಿಗೆ, ಯಾಕಂದ್ರೆ ಈಗ ಸೀರೆ ತಗೋತೀವಿ ಅಲ್ಲೇ ಬಳಿ ಅಂಗಡಿ ಉದಯವಾರದಲ್ಲಿ ಅಲ್ಲೇ ಹತ್ತಿರ ಇತ್ತಂದ್ರಲ್ಲ ಹೆಚ್ಚಿನವರಲ್ಲೇ ತಕೊಂಡು ಅಲ್ಲೇ ಸೀರೆ ತಗೋತೀವಿ. ಅದಕ್ಕೆ ಲಕ್ ಆಗ್ಬೋದು ಯಾವ್ದು ಕಂಡ, ಈಗ ಸಣ್ಣ ಗಚ್ಚ ಬೇಕಂದಿಲ್ಲ, ದಡಗಚ್ಚ ಬೇಕಂದಿಲ್ಲ, ಸೀರೆ ಮ್ಯಾಚಿಂಗ್ ಆಗ್ತದೆ ಅಷ್ಟೇ. ಆ ಬಳಿನ ತಕ್ಕ ಬಂದು ಅದು ಗಚ್ಚಾಯ್ ಕಂದಳಿ ಇಲ್ಲ ಮೆಟಲ್ ಆರು ಸೈ, ಈಗ ಹಂಗಾಯ್ತು ಪರಿಸ್ಥಿತಿ. ಎಲ್ಲರಿಗೆ ಬಂತು ಗೊತ್ತಿಲ್ಲ, ಇನ್ನು ಮುಂದೆ ಎಷ್ಟು ದಿವಸದವರೆಗೆ ಬಳಿ ಹಾಕ್ತಾರೆ ಅಂಬುದು ಗೊತ್ತಿಲ್ಲ, ಖಾತ್ರಿ ಇಲ್ಲ. ಆದ್ರೆ ಎಂತದೇ ನೀನ್ ಹೇಳ್ದಂಗೆ ಈಗ ದಿನ ಹಾದಂಗು ಇನ್ನೀಗ ನಮ್ದು ಈ ಮಣ್ಣಿನ ಬಳಿಗೆ ಬಾರಿ ಬೇಡಿಕೆ ಕಡಿಮೆ ಆಯ್ತು ಹತ್ತು ಹೊರತು ಜಾಸ್ತಿ ಆಯ್ತು ಅಂತ ಹೇಳಿ ನಾವು ಆಸೆ ಪಡು. ಆದ್ರೆ ಅಂದ್ರೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿ, ನಾವು ಇವತ್ತಿನ ಯುವ ಜನತೆ ಎಷ್ಟು ಓದ್ಲಿ ಎಷ್ಟು ತಿಳ್ಕೊಂಡ್ಲಿ ಎಂತದೇ ಮಾಡ್ಲಿ, ಆದ್ರೆ ಅದ್ರದ್ದು ಹಿನ್ನೆಲೆ ಗೊತ್ತಾರೆ ಅದ್ರ ಬಗ್ಗೆ ಆಸಕ್ತಿ ಬತ್ತಂದಳಿ ಎಣಿಸ್ಕೊಂಡ್ಲಕ್ಕೆ. ಯಾಕಂದ್ರೆ ಹೇಳ್ರಿ, ಈ ಒಂದು ಮಣ್ಣು ಬಳಿ ಇತ್ತಲ್ಲ, ಮಣ್ಣು ಬಳಿಗೆ ಇಪ್ಪಂತಹ ಪ್ರಾಮುಖ್ಯತೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಿ. ಚಿನ್ನಕ್ಕೂ ಇಲ್ಲ, ಹಾ ಚಿನ್ನಕ್ಕೂ ಇಲ್ಲ. ಮಣ್ಣು ಬಳಿಗೆ ಅಷ್ಟೇ ಹಾಕೊಂಡಿದ್ರು ಒಂದಾರು ಮಣ್ಣು ಬಳೆ ಒಂದು ಮುತ್ತೈದೆಯಲ್ಲಿ ಒಂದು ಬಳೆಯಾರು ಮಣ್ಣು ಬೇಕೇ ಬೇಕು. ಅದು ಯಾರೊಬ್ಬರು ತಿಳಿದ್ರೆ ಹೇಳದ್ದ, ಸಂಶೋಧನೆ ಪ್ರಕಾರ ಗೊತ್ತಾದ ಗಳಿಕೆ ಅಂತ ಹೇಳ್ರೆ, ಈ ಮಣ್ಣು ಬಳೆಯನ್ನ ಹೆಂಗಸರು ಕೈಗೆ ಹಾಕೋದ್ರಿಂದ ಅವರ ದೇಹದ ಉಷ್ಣಾಂಶವು ಕಮ್ಮಿ ಆಗ್ತಮ್ರೆ. ಏನ್ ನಾವು ಈಗ ಹೀಟ್ ಅಂತ, ಆ ಉಷ್ಣಾಂಶದ ಪ್ರಮಾಣ ಮಣ್ಣು ಬಳಿ ಕೈ ಹಾಕೋದ್ರಿಂದ ಕಮ್ಮಿ ಆಗ್ತಮ್ರೆ. ಹಾಗೆ ಈ ಕೈ ಹಂಗೆ ಈ ನರ ಎಲ್ಲ ಇರುತ್ತಲ್ಲ, ಆ ನರಕ್ಕೆ ಬಳಿ ಎಲ್ಲ ತಾಂಗೋದ್ರಿಂದ ರಕ್ತ ಸಂಚಾರವು ಒಳ್ಳೆ ರೀತಿಯಾಗಿ ಆಗ್ತಮ್ರೆ. ಅದು ಈ ಮಣ್ಣು ಬಳೆ ಹಾಕೋದ್ರಿಂದ ಮಾತ್ರ ಅಮ್ರ, ಆ ಮೆಟಲ್ ಇನ್ನೊಂದು ಮತ್ತೊಂದು ಅಲ್ಲ. ಇದನ್ನು ಇವತ್ತಿನವ್ರಿಗೆ ಹೇಳ್ರೆ ಅವ್ರು ಅದನ್ನ ಕೆಂಬಕ್ಕೂ ತಯಾರಿಲ್ಲ, ನಿಮ್ಗೆ ಈ ಕತಿಯು ಬೇಡ ಅಂತ ಇನ್ನೊಂದು ಬೇಡ ಅಂದ್ರೆ ನಮ್ಗೆ ಈ ಬಳಿಯೇ ಬೇಡ ಅಂತೇಳಿ ಹೇಳ್ತಾರೆ. ಅದ್ರ ಹಿಂದೆ ಇಷ್ಟೆಲ್ಲ ಪ್ರಾಮುಖ್ಯತೆ ಇತ್ತು, ಏನೋ ಒಂದು ಹಿಂದಿನವರೇ ಒಂದು ಕ್ರಮ ಮಾಡ್ಕೊಂಡು ಬಂದಿರ ಅಂತ ಹೇಳ್ರೆ, ಅದೇನು ಸುಮ್ಮನೆ ಮಾಡ್ಕೊಂಡು ಬಂದಲ್ಲ. ಈ ಒಂದು ಬಳೆಗಾರಿಕೆ ಕ್ರಮ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಯಾವುದೇ ಆಗಲಿ, ಪ್ರತಿಯೊಂದು ಕ್ರಮದ ಹಿಂದೂ ಅದರದ್ದೇ ಆದೊಂದು ಆಚರಣೆ ಇತ್ತು, ಅದರದ್ದೇ ಆದೊಂದು ಕ್ರಮ ಇತ್ತು, ಪ್ರತಿಯೊಂದು ಇತ್ತು. ಯಾಕಂದ್ರೆ ಹೇಳ್ರಿ, ಈಗ ಯಾವುದೇ ಒಂದು ನಾವು ದೇವರಿಗೆ ಒಂದು ಇದು ಕೊಡೋಕೆ ಹಾಕೋದಿದ್ರು ಅಲ್ಲೂ ಒಂದು ಬಳಿ ಕೊಡ್ತಾರೆ. ಅದು ಬಳಿ ಯಾವುದು? ಆ ಬಳಿಗೆ ಅಂತಂದ್ರೆ ಕಪ್ಪು ಬಳಿ ಅಂತ, ಆ ಕಪ್ಪು ಬಳಿ ಗೌರಿ ಬಳಿ ಅಂತ ಹೇಳಿ ಹೇಳುದ. ಅದನ್ನ ದೇವರಿಗೆ ಮಾತ್ರ ಕೊಡುದು ಅಥವಾ ಇಲ್ಲ ಇಲ್ಲ, ಈಗೆಲ್ಲ ಆ ಬಳಿಕೆ ಅಂತಿಲ್ಲ. ದೇವ್ರಿಗೆ ಬಳಿ ಕೊಡಿ ಅಂತಾರೆ, ಯಾವ ಕಲರ್ ಕಂಡ್ರೆ ಯಾವ ಕಲರ್ ಆದ್ರೂ ಅಡ್ಡಿಲ್ಲ, ಮಣ್ಣಿನ ಬಳಿ ಕೊಡಿ ಅಂತ. ಮುಂಚೆ ಹಸಿರು ಕೆಂಪು ದೇವರಿಗೆ ಶ್ರೇಷ್ಠ ಅಂತ, ದೇವರಿಗೆ ಅಮ್ಮನವರಿಗೆ ಖುಷಿ ಅಲ್ಲ. ಕಪ್ಪು ಮೊದ್ಲು ಬರ್ತಾ ಇತ್ತು, ಈ ಗಚ್ಚಿನ ಬಳೆಯಲ್ಲೂ ಕಪ್ಪು ಬಳೆ ಮೊದ್ಲು ಬರ್ತಾ ಇತ್ತು. ಅದು ಅದು ತಗೊಂಡೋಗ್ತಿದ್ರು, ಕಪ್ಪು ಬಳೆ ಅದು ತಗೊಂಡು ಹೋಗ್ತಿದ್ರು. ಈಗ ಕಪ್ಪಿನ ಕಪ್ಪು ಬಳೆ ಇಲ್ಲ, ಅಂದ್ರೆ ಈ ದೇವರಿಗೆ ಕೊಡುವಂತ ಬಳೆ ಬರುತ್ತೆ ಸಣ್ಣ ಬಳೆ, ಗೌರಿ ಬಳೆ, ಗೌರಿ ಬಳೆ ಅಂತ ಹೇಳ್ತಾರೆ. ಅದ್ ದೇವರಿಗೂ ಅದೇ ಬಳೆಯನ್ನ ಹೆಚ್ಚಿ ತಕ್ಕ ಹೋಗ್ತಾರೆ ಕೆಲವರು, ಈ ಹಣ್ಣುಗೈಯವರೆಲ್ಲ ಅದನ್ನೇ ಎರಡು ಎರಡು ಬಳೆಯನ್ನ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾರಲ್ಲ, ಅದು ಇದು ಬಳೆಯರ ಹತ್ತಿರದೊಂದು ಕೇಳುದಿಲ್ಲ. ಈಗ ಹಣ್ಣುಗೈಯಲ್ಲಿ ಹೊರಕೊಳ್ಳ ಅಲ್ಲೇ ಸಿಕ್ಕತ್ತೆ ಅಲ್ಲೇ ಕಟ್ಟಿ ಬೈಸ್ಕೊಂಡಿರ್ತಾರೆ ಅದ್ನಲ್ಲಿಂದ. ಹಣ್ಣುಗೈ ಹಾಕಿ ಕೊಡ್ತಾರೆ ಅವರು, ನಿಮ್ಮ ಹತ್ರ ಬತ್ತಿಲ್ಲ ಅಲ್ಲ, ಎಲ್ಲರೂ ಬಳೆಗಾರ ಹತ್ರ ಬಪ್ಪದೇ ಕಮ್ಮಿ ಆಯ್ತು. ಇಲ್ಲಿಗ ನಮ್ಮ ಮಾವ ಆವಾಗಲ್ಲ ವ್ಯಾಪಾರ ಮಾಡ್ತಿ ಪತ್ತಿಗೆ, ನಮ್ದು ಅಮ್ಮನವ್ರಿಗೆ ದೇವಸ್ಥಾನಕ್ಕೆ ಹಣ್ಣುಕೆ ಬಂದ್ರೆ ಬಳೆಗಾರ ನಂಗೆ ನಾಲ್ಕು ಬಳಿ ಬೇಕು ದೇವ್ರಿಗೆ ಸುಖ ನನಗೆ ಕೇಳಿ ಮನೆ ಬಂದು ತಕೊಂಡು ಹತ್ತಿದ್ರು. ಈಗ ಇಲ್ಲಿ ಯಾರು ಕೇಂಬರಿಲ್ಲ, ಕೇಂಬರಿಲ್ಲ, ಯಾರು ಬರ್ತಿಲ್ಲ. ಆದ್ರೆ ಈ ಇದು ಇದು ಚುಕ್ಕಿ ಬಳಿ ಅಂತ ಹೇಳ್ರಿ ಅಲ್ಲ, ಚುಕ್ಕಿ ಬಳಿ ಅಂತ ಬಳಿ ಅಂತ ಕೆಲವರು ಚುಕ್ಕಿ ಬಳಿ ಚುಕ್ಕಿ ಬಳಿ ಅಂತ ಹೇಳ್ತೀರಿ. ಇಷ್ಟೆಲ್ಲ ಹೇಳ್ರಿ, ನಮ್ಗೆ ಇದ್ರ ಬಗ್ಗೆ ಅದೆಲ್ಲ ಒಂದು ಮಾಹಿತಿಯನ್ನ ಕೊಟ್ರಿ. ಈ ಮಾಹಿತಿ ಇವತ್ತಿನ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈಗ ಮನೆಗೆ ಬಳಿ ಇಡೋಕೆ ಯಾವ್ದೆಲ್ಲ ಕಾರ್ಯಕ್ರಮ ಕರ್ಸ್ತಾರ, ಒಂದು ಮದಿಗೆ ಮಾತ್ರವಾ? ಅಲ್ಲ, ಮದಿಗೆ ಮನಿ ಒಕ್ಕಲಿ ಕರ್ಸತ್ರ, ಮದಿಗೆ ಕರ್ಸತ್ರ, ಕಡೆಗೆ ಕೆಲವ್ರು ಬೈಕಿಗೂ ಕರ್ಸತ್ರ, ಕಡೆಗೆ ವಸಂತ ಎಲ್ಲ ಮಾಡ್ತಾರಲ್ಲ ಸಾವಿರಣಿನ ವಸಂತ ಅದಕ್ಕೆ ಕರ್ಸತ್ರ, ಮನಿ ಒಕ್ಕಲಿ ಕರ್ಸತ್ರ. ಇದಕ್ಕೆಲ್ಲ ಆಗಳಿಕ್ಕೆಲ್ಲ ನಿಮ್ಮನ್ನ ಮನಿ ಒಕ್ಕಲಿ ಬೇರೆ ಎಂತ ಹೇಳಿ ಎಂತ ಆಗಳಿಕ್ಕೆಲ್ಲ ನಿಮ್ಮನ್ನ ಹೆಚ್ಚಾಗಿ ಇದಕ್ಕೆ ಕರಿತಾ ಇದ್ದೀರಲ್ಲ. ಈಗ ಇವತ್ತಿನ ದಿವಸದಾಗ ಈ ಕ್ರಮ ಎಲ್ಲ ಮಸ್ತ್ ಕಮ್ಮಿ ಆಯ್ತು, ಕರುವವರು ಇಲ್ಲ,
ಇವತ್ತಿನ ದಿವಸದಾಗ ಅದು ಕ್ರಮ ಎಲ್ಲ ಕಮ್ಮಿ ಆಯ್ತು, ಇದೆಲ್ಲ ನಿಲ್ತಾ ಬಂದಿತ್ತು. ಎಂಥದ್ದೇ ಆಗಲಿ, ಆವತ್ತಿನ ಜೀವನಕ್ಕೂ ಇವತ್ತಿನ ಜೀವನಕ್ಕೂ ಭಾಳ ವ್ಯತ್ಯಾಸ ಇತ್ತಲ್ದ? ಆಗಳಿಕೆಲ್ಲ ನೀವೀಗ ಮನೆ ಮನೆ ಹೋದಾಗಳಿಕೆ ಮನೆ ಮನೆ ತಿರುಗ್ತಿದ್ರಿ, ಮನೆ ಮನೆ ಹೋಗಿ ಬಳಿ ಇಟ್ಟು ಬರ್ತಿದ್ರಿ. ಆ ಬಳಿ ಇಡುವಾಗಳಿಕೆ ಮನೆ ಮನೆಗೆ ನಿಮ್ಗೆ ಉಪಚಾರ ಹೆಂಗೆ ಮಾಡ್ತಿದ್ರು, ಯಾವ ರೀತಿಯಾಗಿ ನಿಮಗೆ ಸ್ವಾಗತ ಮಾಡ್ತಿದ್ರು, ಉಂಬು ತಿಂಬಕಲ್ಲ ಅಂತ ಕೇಳ್ತಿದ್ರೆ ಯಾವ ರೀತಿಯಾಗಿ ಇದ್ದಿತ್ತು ಅಂದರೆ? ಈಗ ನಾವು ಹೋದ ಕೂಡಲೇ ಬಳಗರೆ ಬನ್ನಿ ಅಂತೇಳಿ ಒಳಗೆ ಕರೆದು, ಈಗ ಚಿಟ್ಟಿ ಮೇಲೆ ಕರೆದು ಚಾಪಿ ಹಾಕಿ ಬನ್ನಿ ಕೂತ್ಕೊಳ್ಳಿ ಅಂತೇಳಿ. ಊಟ ಟೈಮಿಗೆ ಹೋದಿದ್ರೆ ಊಟ ಮಾಡ್ತೀರಿ ಕೇಳ್ತಾರೆ. ಕೆಲವು ಮನೇಲಿ ಊಟ ಮಾಡುತ್ತೆ, ನಾವು ಕೆಲವು ಮನೆಗೆ ಊಟ ಮಾಡೋದಿಲ್ಲ. ಅಂದರೆ ನಾವು ಊಟ ಮಾಡಿದ ಮೇಲೆ ಸ್ವಲ್ಪ ಓಡಾಟ ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿ, ಚುರುಕು ಕಡಿಮೆ ಆಗತ್ತೆ ಅಂತೇಳಿ ನಾವು ಮತ್ತೆ ಊಟ ಮಾಡೋದಿಲ್ಲ. ಹಾಗೆ ಮುಂದಿನ ಮನೆಗೆ ಹೋಗು ಅಂತೇಳಿ ಚಾನೋ ಅವಾಗ ಚಾನೋ ಅಥವಾ ನೀರು ಏನಾದ್ರು ಕೊಡ್ತಾರೆ. ನಮ್ಗೇನ ಬೇಕಿದ್ರೆ ನಾವು ಅವಾಗ ಮನೆಯವ್ರ ಹಾಗೆ ಅಲ್ಲ, ಮಾಡಿ ಕೊಡಿ ಅಂದ್ರೆ ನಾವು ಕೇಳ್ತಿತ್ತು. ನಾವು ಅವ್ರು ಕೇಳದೆ ಬೇಡ, ನಾವು ಹೇಳ್ತಿತ್ತು. ಆ ಟೈಪ್ ಅಲ್ಲ ತಿರುಗಾಟ ಮಾಡ್ತಾ ಇತ್ತು, ತಿರುಗಾಟ ಎಲ್ಲ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಈಗ ನಾವೆಲ್ಲರೂ ಹೋದ್ರೆ ನಮಗೆ ಹಿಂಗೆ ಖಾಲಿ ಹೋದಿದ್ರು ಬನ್ನಿ ಒಳಗಾರೆ ಕೂತ್ಕೊಂಡು ಆಗಲಿನ ಗುರ್ತದಾಗೆ ಮನೆ ಮನೆ ಹೋಗಿ ಬಳಿ ಇಟ್ಟಿದ್ದು ಗುರ್ತ ಬನ್ನಿ ಕೂತ್ಕೊಳ್ಳಿ ಚಾ ಕುಡಿನಿ ಎಲಿತೀನಿ ಅಂತ ಭಾರಿ ಉಪಚಾರ ಮಾಡ್ತಾರೆ. ಅಷ್ಟು ಒಳ್ಳೆ ರೀತಿಯಂಗೆ ನಿಮ್ಗೆಲ್ಲ ಸ್ವಾಗತ ಮಾಡ್ಕೊಂತಿದ್ರೆ. ಇವತ್ತಿನ ದಿವಸ ನಾವೀಗ ಕಾಮಕೋರ ಉಪಚಾರ ಇಲ್ಲ, ಮನೆ ಮನೆ ಹೋಗಿ ಬಳಿ ಇಡುವಂತ ಕ್ರಮ ಇಲ್ಲ, ಕ್ರಮ ಇಲ್ಲ ಅಂತ ಹೇಳಿದ್ರೆ ನೀವು ಮುಂದುವರ್ಸಿದಾರು, ಅವರಿಗೆ ಅದ್ರ ಮೇಲೆ ಆಸಕ್ತಿ ಕಮ್ಮಿ ಇದ್ದಾಗ ಹೋಯ್ದಂಡಲ್ಲ ಇಲ್ಲಿಂದ ಅಲ್ಲಿ ಹೋಯ್ಕು ಅಷ್ಟು ನಿಮ್ದಿರುತ್ತೆ, ಎಲ್ಲರೂ ಕೈದ್ ಮಾಡ್ರು. ಈಗ ನಿಮ್ಮನೆಗೆ ಇಲ್ಲಿ ಯಾರು ಬಳಿ ಬೇಕಿದ್ರು ಇಲ್ಲಿಗೆ ಬತ್ತರ ಬಂದು ಇಟ್ಕೊಂಡ್ರ ಅಪರೂಪ ಅಪರೂಪ ಯಾರು ಬೇಕಾದಿದ್ರ ಮನೆಗೆ ಬಂದು ಬಳಿ ಇಟ್ಕೊಂಡು ಹೋಗ್ತಾರೆ. ಈಗೆಲ್ಲ ಗಡಿಗಡಿಗೆಲ್ಲ ಅಂಗಡಿ ಆಗಿತ್ತಲ್ಲ, ಈ ಒಂದು ಪ್ಯಾಟಿಗೆ ಹೋದ ಒಂದು ಅದೊಂದು ಸಾಮಾನು ಬೇಕಿದ್ದ ಸಾಮಾನು ಬೇಕು ತಕೊಂಡು ಅಲ್ಲೇ ಬಳಿ ಇಟ್ಕೋಪ್ಪ ಅಪ್ಪ ಹಾಗೆ ಅಲ್ಲಿಂದ ಅಲ್ಲಿಗೆ ಪೂರೈಸ್ಕೊಂಡು ಹೋಗ್ತಾರೆ. ಹಂಗಾಗಿ ಮನೆ ಬಪ್ಪ ಅಂತಲ್ಲ ಸ್ವಲ್ಪ ಕಮ್ಮಿ. ಈಗ ಮನೆಗೆ ಬಂದಾಗಳಿಕೆ ಯಾರು ಇಲ್ಲಿ ನಿಮ್ಮ ಮನೆಗೆ ನೀವು ಇಬ್ಬರಂಗೆ ಮಾತ್ರ ಬಳಿ ಇಡುದು, ಮತ್ತೆ ನಿಮ್ಮ ಮಗಳು ಅವರು ಯಾರು ಬಳಿ ಅವರು ಬಳಿ ಇರ್ತಾರೆ? ಈ ಬಳಿ ಹುಡುಗರು ಅಪ್ಪ ಇರುವಾಗ ತುಂಬಾ ಜನ ಬರ್ತಿದ್ರು ಮನೆಗೆ. ಹೌದು, ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆನೆ ಬರ್ತಿದ್ರು. ಅವ್ರ ವ್ಯಾಪಾರ ಬೇಗ ಹೋತ್ರ ಅಂತೇಳಿ ಬೇಗ ಬೇಗ ಬರ್ತಿದ್ರಲ್ಲ. ಆದ್ರೆ ಇವತ್ತಿನ ದಿವಸಕ್ಕೆ ಅದೇ ಅಲ್ಲಿಂದ ಅಲ್ಲಿಗೆ ಬಂದಿತ್ತು. ಆ ಬಳಿ ಇಡೋಸರಿಗೂ ಬಹಳ ಜಾಗೃತಿ ಬೇಕಲ್ದ, ಕೈ ತಾಂಗತ್ತ ಎಲ್ಲರೂ ಒಡೆದು ಗಾಯತ್ತ, ನಿಮ್ಗೆ ಇಡೋಸರಿ ನಿಮ್ಗೂ ತಾಂಗತ್ತ, ಹಿಂಗೆಲ್ಲ ಇರತ್ತೆ. ಅಂದ್ರೆ ಆವತ್ತಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೆ ಎಲ್ಲ ಬಹಳ ವ್ಯತ್ಯಾಸ ಇತ್ತು, ಎಲ್ಲ ಅದ್ಲು ಬದ್ಲಾಗಿ ಹೋಯ್ತು ಆ ಒಂದು ಕಾಲಗತಿ ಅಂತ. ಆದ್ರೂ ನೀವು ಅದೆಲ್ಲದೇ ಆಗ್ಲಿ, ಅದ್ರಾಗ ಎಷ್ಟು ಕಷ್ಟವೇ ಬರ್ಲಿ ಎಷ್ಟು ಸುಖವೇ ಬರ್ಲಿ, ಆ ಒಂದು ಕ್ರಮವನ್ನು ಇವತ್ತಿನವ್ರಿಗೆ ಹಿಂಗೆ ಮುಂದುವರ್ಸ್ಕೊಂಡು ಬಂದಿರಿ ನೀವು. ಮುಂದಸ್ಕ ಬಂದಿತ್ತು, ಇನ್ನು ಮುಂದೆ ಹಾಗೆ ಜನರು ಅದನ್ನ ತಿಳ್ಕೊಂಡು ನಮಗೊಂದು ಸಹಕಾರ ಕೊಟ್ರೆ. ಹೌದು ಖಂಡಿತ, ಈಗ ನೀವು ಹೇಳ್ತಿದ್ರಿ ಸುಳ್ಳಲ್ಲ ಇದು. ಇವತ್ತಿನ ಕಾರ್ಯಕ್ರಮ ಕಂಡರೆ ಹೆಚ್ಚಿನ ಜನಿಗೆ ಈ ಬಳಗಾರ ಜೀವನದ ಕಷ್ಟ ನಷ್ಟ ನೋವು ಏನಂದ್ರೆ ಇವತ್ತಿನ ನಂಬ್ಕೊಂಡಿದ್ದದ ನಮ್ಗೇನ್ ಮತ್ತೆ ಬೇರೆ ಎಂತ ಇದ್ರೆ ಉತ್ಪತ್ತಿ ಅಂತ ಇಲ್ಲ ಈ ಬಳಿಯಿಂದ ನಂಬ್ಕೊಂಡಿದ್ದದಲ್ಲ. ಅದಕ್ಕೆ ಇನ್ನು ಮುಂದಾರು ಇನ್ನು ಮುಂದೆ ಸ್ವಲ್ಪ ನಮ್ಮ ಬಳಗಾರನ್ನ ಕಂಡ ಅವ್ರನ್ನ ಇದ್ ಮಾಡಿ ಮನೆ ಕರ್ದ. ಆ ಹಿಂದಿನ ಕ್ರಮ ಏನಿತ್ತ ಆ ಒಂದು ಕ್ರಮವನ್ನೆಲ್ಲ ಮುಂದುವರ್ಸ್ಕೊಂಡು ಬಂದದಿದ್ರೆ ಬಳಗಾರದ ಒಂದು ಜೀವನಕ್ಕೂ ದಾರಿ. ಹಂಗೆ ಒಂದು ಮನೆಗೆ ಈಗ ಬಳಿ ಇಡ್ಸೋ ಕ್ರಮಕ್ಕೆ ಊರವರೆಲ್ಲ ಅಂದ್ರೆ ಆಚೀಚ ಮನೆಯವರೆಲ್ಲ ಒಟ್ಟು ಬಂದು ಕೂಕಂತರ ಆ ಇಪ್ಪಂತ ಖುಷಿಯೇ ಬೇರೆ. ಕರ್ದು ಬಳಿ ಇಡ್ತಾರಲ್ಲ ಅದು ಕೆಲವರು ಹಿಂದಿನವ್ರು ಹೇಳ್ತಾರೆ, ಮನೆಗೆ ಬಳಗಾರ ಬಂದು ಮನೆ ಬಳಿ ಇಟ್ರೆ ಆ ಮದ್ಮಗಳಿಗೆ ಅವಳ ಜೀವನ ಒಳ್ಳೇದು ಮತ್ತೆ ಮನೆಗೆ ಒಳ್ಳೇದು ಮನೆ ತನಕ್ಕೆ ಒಳ್ಳೇದು ಅಂತೇಳಿ ಹೇಳಿ ಕೆಲವರು ಆ ಒಂದು ಕ್ರಮದಲ್ಲಿ. ಹೌದು ಖಂಡಿತ, ಅದರಿಂದ ಒಳ್ಳೇದು ಆಯ್ಪಕ್ಕೂ ಸಾಕು. ಯಾಕಂದ್ರೆ ಹೇಳ್ರಿ ಹಿಂದಿನ ಕಾಣಿ ಹಿಂದಿಂದೆಲ್ಲ ಒಂದು ಕೂಡು ಕಟ್ಟು ಒಂದು ಕುಟುಂಬ ಒಂದು ಮನೆ ಎಲ್ಲ ಒಳ್ಳೆ ರೀತಿಗೆ ದೊಡ್ಡದಿದೆ. ಈಗ ಎಲ್ಲ ಅಲ್ಲೆಲ್ಲ ಈಗ ಅಲ್ಲೆಲ್ಲ ಹೋಗಿ ಇಟ್ಕೊಂಡು ಬಾಪು ಹೋಯ್, ಆ ಒಡನಾಟವೂ ಇಲ್ಲ ಎಂಥದ್ದು ಇಲ್ಲ. ಆಗಲಿನ ಕಾಲದಲ್ಲಿ ನೀವು ಮನೆ ಮನೆಗೆ ಹೋಗಿ ಇಟ್ಟಾಗಲಿಕ್ಕೆ ಅದೆಲ್ಲ ಭಾರಿ ಚಂದದಾಗಿದ್ದಿತ್ತು ಒಳ್ಳೇದ್ರಾಗಿದ್ದಿತ್ತು. ಇನ್ನು ಮುಂದಾರು ನಮ್ಮ ಏನು ನಾವು ಯುವ ಜನತೆ ಇತ್ತು ಹಿಂದಿನ ಕ್ರಮವನ್ನು ಮುಂದುವರ್ಸ್ಕೊಂಡು ಬಪ್ಪಕ್ಕೆ ಎಲ್ಲರೂ ಮನ್ಸು ಮಾಡಿ ಮನೆಗೆ ಇಪ್ಪಂತ ಯಾವುದೇ ಕಾರ್ಯಕ್ರಮ ನೀವು ಆಗಲೇ ಹೇಳ್ರಿ, ಮನೆ ಒಕ್ಕಲು ಕಡಿಕೆ ಸಾವರಣ್ಣಿನ ವಸಂತ ಮದಿ ಬೈಕಿ ಮದಿ ಆಟ ಇಂಥದ್ದು ಯಾವುದೇ ಒಂದು ಶುಭ ಕಾರ್ಯ ಅಥವಾ ದೇವ್ರ ಕಾರ್ಯ ಏನೇ ಮನೆಗೆ ಆಪದಿದ್ರು ಆಗಲಿಕ್ಕೆ ಬಳಗಾರನ ಕರೆಸಿ ಬಳಿ ಇಟ್ಕೊಂಡದಿದ್ರೆ ಬಳಗಾರರ ಜೀವನಕ್ಕೂ ಒಂದು ದಾರಿ, ಮನೆಗೆ ಸುಖ ಹಾಗೆ ಖುಷಿ ನೆಮ್ಮದಿ ಎಲ್ಲವೂ ಇರುತ್ತೆ, ಒಂದು ಕುಟುಂಬ ಒಂದು ಒಳ್ಳೆ ರೀತಿಯಾಗಿರುತ್ತೆ. ಆ ರೀತಿ ನಿನ್ನ ಮುಂದಾರು ಜನ ಒಂದು ಆಚರಣೆ ಮಾಡ್ಕೊಂಡು ಹೋಯ್ಕಂದಳಿ ಈ ಮುಖಾಂತರ ನಾವು ಕೇಳ್ಕೊಂತಾ ಇತ್ತು. ಆ ಹಿಂದಿನವ್ರು ಮಾಡ್ಕೊಬಂದು ಯಾವ ಕ್ರಮವನ್ನು ನಾವು ಬಿಡೋದು ಬೇಡ, ಎಲ್ಲೆಲ್ಲೋ ಹೋಗಿ ಬಳಿ ಇಟ್ಕೊಂಡು ಬರ್ತಾ ಹಾಗೆ ಬಳಗಾರನ್ನ ನಮ್ಮ ಹತ್ರದಾಗಿದ್ದು ಯಾವ್ದಾದ್ರು ಬಳಗಾರನ್ನ ಕರೆದು ಅವ್ರಿಗೊಂದು ಆದ್ಯತೆ ಕೊಟ್ಟಾಗಲಿಕ್ಕೆ ಅವ್ರ ಜೀವನಕ್ಕೂ ಒಂದು ಒಳ್ಳೆ ದಾರಿ ಇತ್ತು. ಇದನ್ನೇ ನಂಬಿ ಬತ್ತಿದ್ದವರಿಗೆ ಬಳಿ ಮಾತ್ರ ಒಂದು ಆಧಾರ. ಹಂಗ ಅದನ್ನು ಅವ್ರ ಕಷ್ಟ ನಷ್ಟ ಎಲ್ಲ ಒಂದು ನೋವನ್ನೆಲ್ಲ ಅರ್ಥ ಮಾಡ್ಕೊಂಡು ದಯವಿಟ್ಟು ಇನ್ನಾರು ಬಳೆಗಾರನ್ನ ಒಂದು ಕರೆಯುವಂಥ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಹಾಪ ನಾವೆಲ್ಲರೂ ಒಟ್ಟಾಗಿ ಒಬ್ಬರಿಬ್ಬರಿಂದ ಇದು ಸಾಧ್ಯ ಆಗ್ತಿಲ್ಲ, ನಾವೆಲ್ಲರೂ ಒಟ್ಟಾರೆ ಈ ಒಂದು ಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ಲಕ್ಕೆ
ಹಾಗೆ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆ ಅದು ಮಾಹಿತಿಯನ್ನು ಕೊಟ್ಟರಿ. ನಾವ್ಯಾರೋ ಸಣ್ಣರನ್ನ ಇನ್ನೊಬ್ಬರನ್ನ ಕೇಳಿ ಅವ್ರಿಗೆ ಅಷ್ಟು ಇದ್ರ ಬಗ್ಗೆ ವಿಷಯಗಳು ಗೊತ್ತಿಪ್ಪುದಿಲ್ಲ. ನೀವು ಊರೂರು ತಿರುಗಿ ಬಾಳಿ ಇಟ್ಟು ಬಂದರ, ಹಾಗೆ ಎಷ್ಟೋ ಹಬ್ಬ ಹಾಡಿಗೆ ಹೋದರು, ಅಲ್ಲೆಲ್ಲ ಬಾಳಿ ಇಟ್ಟಾರ, ಎಷ್ಟೋ ಮನೆಗೆ ಹೋಗ್ರಿ, ಎಷ್ಟೋ ಜನಕ್ಕೆ ಮನೆಗೆ ಹೋಗಿ ಬಾಳಿ ಇಟ್ಟು ಬಂದರು, ನೀವು ಎಷ್ಟೋ ಮದ್ಮಗಳಿಗೆಲ್ಲ ಬಾಳಿ ಇಟ್ಟಾರ, ಆ ಕ್ರಮ ಎಲ್ಲ ನಿಮ್ಗೆ ಗೊತ್ತಿಪ್ಪಕ್ಕೆ ಹೋಗಿ ಇವತ್ತಿನ ಕಾರ್ಯಕ್ರಮದ ನಮ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರಿ. ನಮ್ಮ ಕಲಾಚಿಗರು ಕಡೆಯಿಂದ ನಿಮಗೆ ಅನಂತ ವಂದನೆಗಳು. ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸೋತ್ ಬೈತಿ. ಈ ಕಾರ್ಯಕ್ರಮದ ಅಕ್ಕಿ ಒಂದು ಪ್ರಶ್ನೆಗೆ ಅಂತ, ಆ ಪ್ರಶ್ನೆ ಅಂತ ಕೇಳಿದಿದ್ರು, ಇವತ್ತು ನಾವು ಗಾದೆಗೆ ಅಂತ ಅರ್ಧ ಗಾದೆಯನ್ನು ನಾವು ಹೇಳ್ತೀವಿ, ಇನ್ನರ್ಧ ಗಾದೆಯನ್ನು ನೀವು ನಮ್ಗೆ ಉತ್ತರ ಕಳ್ಸಕ್ಕೆ. ಉತ್ತರ ಕಳಿಸೋದು ಹೇಗಳಿಕೆ ಅಕ್ಕೇರಿ ದಿನ ಕೇಂದ್ರ ನಾಳೆ ಬಯಸರಿ 6 ಗಂಟೆ ಅಂತ ಹೇಳಿದ್ರೆ, ಆದಿತ್ಯವಾರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ಪಿಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ. ಮುಂದಿನ ಸಂಚಿಕೆ ಹಂಗೆ ನಿಮ್ಮ ಪೊಟೋ ಹಾಗೆ ಹೆಸರನ್ನು ಹಾಕತ್ತೆ ನಾವು. ಪ್ರಶ್ನೆ ಸರಿ ಮಾಡಿ ಕೇಳ್ಕಣಿ. ನಾ ಹೇಳು ಅರ್ಧ ಗಾದೆ ಯಾವುದಂತ ಹೇಳಿದ್ರೆ, ಅಕ್ಕ ಸತ್ರೆ ಅಕ್ಕ ಸತ್ರೆ. ಇದ್ರ ಮುಂದಿನ ಅರ್ಧ ಗಾದೆ ಎಂತ ಇತ್ತು ಅದನ್ನು ನೀವು ನಮಗೆ ವಾಟ್ಸಪ್ ಮಾಡಿ. ಅದಕ್ಕೆ ನೀವು ಅದರದ್ದು ಪೂರಕವಾದ ಕತೆ ಹೇಳಿದಿರೋಡಿಲ್ಲ, ಅದನ್ನ ಅರ್ಧ ಉಳಿದ ಗಾದೆನ ಅಕ್ಕ ಸತ್ರೆ ಇದು ಅರ್ಧ ಗಾದೆ ನಾನು ಹೇಳಿದ್ವಿ, ಇನ್ನರ್ಧ ಗಾದಿನ ನೀವು ನಮಗೆ ವಾಟ್ಸಪ್ಪಿಗೆ ಕಳಿಸಿಕೊಡಿ. ಧನ್ಯವಾದಗಳು.